जयति पराशर सूनुः सत्यवती हृदय नंदनो व्यासः यस्य अस्य कमलगलितं वाङ्मयममृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिप्रिणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रिणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿಯ ಭಾಗವತ ಅನುಸಂಧಾನದ ಕೊನೆಯ ದಿವಸ 7ನೇ ದಿವಸದಲ್ಲಿದ್ದೇವೆ. ನಾವು ನಿನ್ನೆ ಮುಖ್ಯವಾಗಿ 3 ಅವತಾರಗಳನ್ನು ನೋಡಿದೆವು, ವರಾಹ, ನರಸಿಂಹ ಮತ್ತು ವಾಮನ. ಈ 3 ಅವತಾರಗಳು ಒಂದೇ ಮನೆತನದ ನಿಮಿತ್ತವಾಗಿ ಆದವುಗಳು ಅನ್ನೋದೊಂದು ವಿಶೇಷ. ಹಿರಣ್ಯಾಕ್ಷ ಅವನ ಸಂಹಾರಕ್ಕಾಗಿ ವರಾಹ ರೂಪ, ಅವನ ಸೋದರನಾದ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ನರಸಿಂಹರೂಪ, ಪ್ರಹ್ಲಾದನ ಉದ್ಧಾರಕ್ಕೆ ಪ್ರಹ್ಲಾದನ ಮಗ ವಿರೋಚನ, ಅವನ ಮಗ ಬಲಿ, ಅವನ ಉದ್ಧಾರಕ್ಕೆ ವಾಮನ ರೂಪ. ಹೀಗೆ ಈ ಒಂದು ಮನೆತನದ 3-4 ತಲೆಮಾರುಗಳ ಅಂತರದಲ್ಲಿ ಆಗಿರತಕ್ಕಂಥ ಈ 3 ವಿಶಿಷ್ಟ ರೂಪಗಳನ್ನು, ಅವತಾರಗಳನ್ನು, 10 ಅವತಾರಗಳಲ್ಲಿ 3 ಅವತಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಈ ಹಿಂದಿನ ದಿನಗಳಲ್ಲಿ ನೋಡಿದೆವು. ನರಸಿಂಹ ರೂಪಕ್ಕೆ ಸಂಬಂಧಪಟ್ಟ ಶಬ್ದ ಗಾಯತ್ರಿಯಲ್ಲಿ ಭರ್ಗ, ವರಾಹ ರೂಪಕ್ಕೆ ಸಂಬಂಧಪಟ್ಟ ಗಾಯತ್ರಿಯಲ್ಲಿ ಶಬ್ದ ವರೇಣ್ಯಂ, ವಾಮನ ರೂಪಕ್ಕೆ ಸಂಬಂಧಪಟ್ಟ ಶಬ್ದ ಗಾಯತ್ರಿಯಲ್ಲಿ ದೇವಸ್ಯ ಅಂತ. ದೇವ ಅಂತಂದರೆ ದಿವು ಕ್ರೀಡಾಯಾಮ್, ದಿವು ವಿಜಿಗೀಷಾಯಾಮ್, ದಿವು ವ್ಯವಹಾರೇ. ವ್ಯವಹಾರ ಅಂದರೆ ಬಲಿಯ ಜೊತೆಗೆ 3 ಹೆಜ್ಜೆಯ ವ್ಯವಹಾರವನ್ನು ಮಾಡಿದ ರೂಪ ಅನ್ನತಕ್ಕಂಥ ಆ ಅರ್ಥ ವಿಶೇಷವನ್ನು ಸೂಚಿಸುವ ಶಬ್ದದಿಂದ ವಾಮನಾವತಾರದ ಕಥೆಯನ್ನು ಆ ದೇವಶಬ್ದ ಹೇಳುತ್ತೆ. ವಿಶೇಷವಾಗಿ ಅದು 10 ಅರ್ಥಗಳಿದ್ದರೂ ವಿಶೇಷವಾಗಿ ದಿವು ವ್ಯವಹಾರೇ ಅನ್ನುವ ಅರ್ಥದಿಂದ ಆ ಶಬ್ದ ಇಲ್ಲಿ ಬೆಳಕಾಗಿದೆ. 3 ಹೆಜ್ಜೆಗಳ ವ್ಯವಹಾರವನ್ನು ನಡೆಸಿದವನು, ಅದರಿಂದ ದಿವ್ಯತಿ, ಬಲಿಯ ಜೊತೆಗೆ 3 ಹೆಜ್ಜೆಗಳ ವ್ಯವಹಾರ ಮಾಡುತ್ತಾನೆ, ಅದರಿಂದ ದೇವ ಅಂದರೆ ವಾಮನ. ಹೀಗೆ ದೇವಸ್ಯ ಅನ್ನುವ ಗಾಯತ್ರಿಯ ಶಬ್ದ ವಾಮನ ಅವತಾರವನ್ನು ಸೂಚಿಸುವಂಥದ್ದು. ಈ 3 ರೂಪಗಳು ಒಂದೇ ಮನೆತನಕ್ಕೆ ಸಂಬಂಧಪಟ್ಟಂಥ ಅವತಾರಗಳನ್ನು 3 ನೋಡಿದ ಮೇಲೆ ನಾವು ಇನ್ನು ಈ ಮೋಹಕ ಅವತಾರದಲ್ಲಿ ಜೈನ ಧರ್ಮಕ್ಕೆ ಮೂಲ ಪುರುಷನಾಗಿರತಕ್ಕಂಥ ವೃಷಭದೇವನನ್ನು ನೋಡಿದ್ದೆವು. ಬೌದ್ಧ ಧರ್ಮಕ್ಕೆ ಮೂಲ ಪುರುಷನಾಗಿರತಕ್ಕಂಥ ಬುದ್ಧ ಈ 10 ಅವತಾರಗಳಲ್ಲಿ ಸೇರಿದವ. ಬುದ್ಧನ ಬಗ್ಗೆ ಭಾಗವತದಲ್ಲಿ ಒಟ್ಟು ಇರೋದೇ ಒಂದು 2-3 ಶ್ಲೋಕ. 1ನೇ ಸ್ಕಂಧದಲ್ಲಿ ಒಂದು 1/2 ಶ್ಲೋಕ, 2ನೇ ಸ್ಕಂಧದಲ್ಲಿ 1 ಶ್ಲೋಕ, ಆಮೇಲೆ 6ನೇ ಸ್ಕಂಧದಲ್ಲಿ 1/2 ಶ್ಲೋಕ, ಮತ್ತು 10ನೇ ಸ್ಕಂಧದಲ್ಲಿ 1/2 ಶ್ಲೋಕ, ಮತ್ತು 11ನೇ ಸ್ಕಂಧದಲ್ಲಿ 1/4 ಶ್ಲೋಕ. ಇಷ್ಟೇ ಒಟ್ಟಿಗೆ ಬುದ್ಧನ ಬಗ್ಗೆ ಭಾಗವತದಲ್ಲಿ ಇರುವಂಥದ್ದು ಒಟ್ಟು 2¾ ಶ್ಲೋಕಗಳು ಏನೋ ಆಗುತ್ತೆ. ಇಡೀ ಪೂರ್ತಿ 3 ಶ್ಲೋಕವೂ ಆಗುವುದಿಲ್ಲ. ಅದನ್ನು ಮೊದಲು ಪ್ರಥಮ ಸ್ಕಂಧದಲ್ಲಿ 1/2 ಶ್ಲೋಕದಲ್ಲಿ ಬುದ್ಧನ ಬಗ್ಗೆ ಹೇಳ್ತಾರೆ. ಈ ಬುದ್ಧನ ಬಗ್ಗೆ ಅನೇಕ ಜನರಿಗೆ ಗೊಂದಲ ಇದೆ. ಬುದ್ಧಾವತಾರ ಅಂತಂದರೆ ಯಾವ ಬುದ್ಧ ಅಂತ ಹೇಳಿಕೊಂಡು ನಿನ್ನೆ ಯಾರೋ ಕೇಳಿದರು, ಇಲ್ಲಿ ಉಪನ್ಯಾಸ ಮುಗಿಸಿ ಹೋಗುವಾಗ 10 ಅವತಾರದಲ್ಲಿ ಸೇರಿದ ಬುದ್ಧ ಯಾರು ಅಂತ. ಬುದ್ಧ ಅಂದರೆ ಗೌತಮ ಬುದ್ಧನೋ ಅಥವಾ ಬೇರೆ ಒಬ್ಬ ಬುದ್ಧನಿದ್ದಾನೋ ಅಂತ ಹೇಳ್ತಕ್ಕಂಥ ವಿದ್ವಾಂಸರಲ್ಲೇ ಕೆಲವರು ಈ ಬುದ್ಧ ಅಲ್ಲ ಅನ್ನೋದು, ಕೆಲವರು ಹೌದು ಅನ್ನೋದು, ಹೀಗೆ ಗೊಂದಲ ಇರುವುದರಿಂದ ಅನೇಕ ಜನರಿಗೆ ಸಮಸ್ಯೆ ಇದೆ. ಭಾಗವತಲ್ಲಿ ಏನು ಹೇಳ್ತಾರೆ ನೋಡೋಣ. ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಮೊದಲು ಬುದ್ಧ ಅನ್ನತಕ್ಕಂಥ ಅವತಾರ ಮುಂದೆ ಆಗತ್ತೆ ಅಂತ 1ನೇ ಸ್ಕಂಧದಲ್ಲಿ ಬಂದ ಬುದ್ಧನ ಮೊದಲ ಉಲ್ಲೇಖ ಭಾಗವತದಲ್ಲಿ ಪ್ರಥಮ ಸ್ಕಂಧದಲ್ಲಿ. ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಬುದ್ಧ ಅಂತಕ್ಕಂಥ ರೂಪ
ಜಿನನ ಮಗನಾಗಿ ಬುದ್ಧನಾಮದಿಂದ ಭಗವಂತ ಅವತಾರ ಮಾಡ್ತಾನೆ ಅನ್ನತಕ್ಕಂಥದ್ದು ಭಾಗವತದಲ್ಲಿ ಇರುವಂಥದ್ದು. ಹಾಗಾಗಿ ಜಿನಸುತ ಅಂತಂದರೆ ಎಲ್ಲರಿಗೂ ಗೊಂದಲ ಆಯಿತು. ಜಿನನ ಮಗ ಬುದ್ಧ ಅಂದರೆ ಯಾರು? ಜಿನ ಅಂತಂದ್ರೇ ಬುದ್ಧನ ಹೆಸರು ಅಥವಾ ಮಹಾವೀರನ ಹೆಸರು. ಅಮರಕೋಶದ ಪ್ರಕಾರ ಬುದ್ಧನಿಗೆ ಜಿನ ಅಂತ ಹೆಸರು. ಜಿನ ಅಂದರೆ ಜಯಿಸಿದವನು ಅಂತ, ತನ್ನ ಆತ್ಮವನ್ನು ಜಯಿಸಿದವನು, ಇಂದ್ರಿಯಗಳನ್ನು ಜಯಿಸಿದವನು, ಒಟ್ಟು ವಿಶ್ವವನ್ನೇ ಗೆದ್ದವನು ಆತ್ಮಬಲದಿಂದ, ಅಂಥವನನ್ನು ಜಿನ ಅಂತ. ಜಿನ ಅನ್ನೋದು ಜೈನ ಧರ್ಮದ ಶಬ್ದ. ಜಿನನ ಮಗನಾಗಿ ಬುದ್ಧ ಹುಟ್ಟಿದ್ದು ನಮ್ಮ ಇತಿಹಾಸದಲ್ಲಿ ಎಲ್ಲಿಯೂ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನುವುದು ಭಾಗವತದ ವ್ಯಾಖ್ಯಾನಕಾರರೆಲ್ಲರಿಗೂ ಗೊಂದಲವಾದಂಥ ವಿಷಯ. ಆದ್ದರಿಂದ ಕೆಲವರು ಬುದ್ಧೋ ನಾಮ್ನ ಜಿನಸುತಃ ಅಂತ ಪಾಠ, ಕೆಲವರು ಬುದ್ಧೋ ನಾಮ್ನ ಅಜಿನಸುತಃ ಅಂತ ಪಾಠ, ಕೆಲವರು ಬುದ್ಧೋ ನಾಮ್ನ ಜನಸುತಃ ಅಂತ ಪಾಠ, ಕೆಲವರು ಬುದ್ಧೋ ನಾಮ್ನ ಅಜನಸುತಃ ಅಂತ. ಯಾರು ಅಪ್ಪನ ಹೆಸರೇ ಗೊತ್ತಿಲ್ಲ. ಕೆಲವರು ಜಿನ ಅನ್ನೋದು, ಕೆಲವರು ಅಜಿನ ಅನ್ನೋದು, ಕೆಲವರು ಜನ ಅನ್ನೋದು, ಕೆಲವರು ಅಜನ ಅನ್ನೋದು, ಏನೇನೋ ಪಾಠ ಮಾಡಿ ಏನೇನೋ ಅರ್ಥ ಮಾಡಿ ಅಧ್ವಾನ ಮಾಡಿದ್ದಾರೆ. ಆದರೆ ಪಾಠ ನಿಜವಾದ ಪ್ರಾಚೀನ ಪಾಠ ಬುದ್ಧೋ ನಾಮ್ನ ಜಿನಸುತಃ ಅಂತ. ಹಾಗಾದರೆ ಜಿನನ ಮಗನಾದ ಬುದ್ಧ ಅಂದರೆ ಯಾರು? ಈ ಪ್ರಶ್ನೆಗೆ ಭಾಗವತದಲ್ಲಿ ಸ್ಪಷ್ಟವಾದ ಉತ್ತರ ಸಿಗೋದಿಲ್ಲ. ಜಿನನ ಮಗನಾದ ಬುದ್ಧ ನಮಗೆ ಇತಿಹಾಸದಲ್ಲಿ ಗೊತ್ತಿಲ್ಲ. ಈ ಸಂಶಯವನ್ನು ಪರಿಹರಿಸುವುದಕ್ಕೋಸ್ಕರ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಅಂತ. ಜಿನ ಅಂತ ಶುದ್ಧೋದನನಿಗೆ ಹೇಳಿದ್ದು. ಹಾಗಾದರೆ ಶುದ್ಧೋದನನ ಮಗ ಬುದ್ಧ ಅಂತ ಆಯಿತು. ಈಗ ಯಾರಿಗೂ ಸಂಶಯ ಇಲ್ಲ ಯಾರು ಅಂತ. ಶುದ್ಧೋದನನ ಮಗ ಬುದ್ಧ ಅನ್ನೋದು ಇತಿಹಾಸದಲ್ಲಿ ಗೊತ್ತಿದೆ. ಶುದ್ಧೋದನನ ಮಗ ಬುದ್ಧನಾಗಿ ಭಗವಂತ ಒಂಬತ್ತನೆಯ ಅವತಾರ ತಾಳಿದ, ಇದು ಸ್ಪಷ್ಟವಾಗಿ. ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ, ಯಾರನ್ನ ಪುರಾಣದಲ್ಲಿ ಜಿನ ಅಂತ ಹೇಳಿದ್ದಾರೆ ಅವನು ಶುದ್ಧೋದನನೇ ಅಂತ ಹೇಳ್ತಾರೆ ಅವರು. ಮತ್ತೆ ಯಾಕೆ ಜಿನ ಅಂತ ಹೇಳಿದರು? ಜಿನ ಅಂದರೆ ಜೈನ ಧರ್ಮದ ಪ್ರವರ್ತಕ ಅಂತ ಅರ್ಥ. ಅವನು ಶುದ್ಧೋದನ, ಅವನು ಮೂಲತಃ ಜೈನ ಧರ್ಮ ಪ್ರವರ್ತಕನಾಗಿದ್ದ, ಅವನು ಜೈನನಾಗಿದ್ದ. ಶುದ್ಧೋದನ ಮೊದಲು ಜೈನ ಧರ್ಮವೇ ಪ್ರಚಾರದಲ್ಲಿ ಇದ್ದದ್ದು. ಆದ್ದರಿಂದ ಈ ಶುದ್ಧೋದನ ಸ್ವತಃ ಜೈನ ಧರ್ಮದ ಪ್ರವರ್ತಕನಾಗಿದ್ದರಿಂದ ಅವನಿಗೆ ಜಿನ ಅಂತ ಕರೆದಿದ್ದಾರೆ ಅಷ್ಟೇ ಹೊರತು ಅವನ ನಿಜವಾದ ಹೆಸರು ಜಿನ ಅಲ್ಲ, ಶುದ್ಧೋದನ. ಶುದ್ಧೋದನನ ಮಗ ಬುದ್ಧ ಅಂತ ಇಷ್ಟು ಹೇಳಿಬಿಟ್ರೆ ಇತಿಹಾಸದಲ್ಲಿ ಒಂದು ಎಲ್ಲ ವಿವರ ಸಿಗುತ್ತೆ. ಅಷ್ಟೇ ಅಲ್ಲ, ಅವನು ಬುದ್ಧನಾದದ್ದು ಎಲ್ಲಿ ಅಂತ ನಿಮ್ಮ ಇತಿಹಾಸದಲ್ಲಿ ಹೇಳಿತ್ತೋ ಅದನ್ನು ಆಚಾರ್ಯ ಹೇಳ್ತಾರೆ, ಬುದ್ಧೋ ಗಯಾಖ್ಯೇ ಜನಿ ಬೋಧಿಗಯ, ಗಯೆಯಲ್ಲಿ ಬುದ್ಧ ಆದ ಅವನು. ಹೀಗೆ ಇಂಥ ಅನೇಕ ಸಂವಾದಗಳನ್ನು ಕೊಟ್ಟು ಯಾರು ಬುದ್ಧ ಅಂದರೆ ಯಾವನೋ ಒಂದು ಬೇರೆ, ಬುದ್ಧಾವತಾರ ಬೇರೆ, ಇತಿಹಾಸ ಪ್ರಸಿದ್ಧನಾದ ಬುದ್ಧ ಬೇರೆ ಅಂತ ಅನೇಕ ಮಂದಿ ಭಾಗವತ ಪುರಾಣ ಹೇಳುವರು ಹೇಳತಕ್ಕಂಥ ಏನು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟವಾಗಿ ಆಚಾರ್ಯರ ವಚನದಿಂದ ನಾವು ನಿರಾಕರಣೆ ಮಾಡಬಹುದು. ಶುದ್ಧೋದನನ ಮಗನಾದ ಬುದ್ಧನೇ ಒಂಬತ್ತನೆಯ ಅವತಾರ ಅಂತ ಆಚಾರ್ಯರು ಹೇಳ್ತಾರೆ. ಈ ಬುದ್ಧ ಅವನಿಂದ, ಯಾಕೆಂದರೆ ಮತ್ತೆ ಬೌದ್ಧ ಧರ್ಮದ ಪ್ರಸಾರ ಆದದ್ದು ಯಾರಿಂದಲೋ ಅದು ಬುದ್ಧಾವತಾರ ಅಂತ ಹೇಳೋದು. ಬೌದ್ಧ ಧರ್ಮದ ಪ್ರಸಾರ ಅವನಿಂದಲೇ ಆದದ್ದು. ಆದರೆ ಕೆಲವರಿಗೆ ಸಂಶಯ ಏನು ಅಂತಂದರೆ ಕೀಕಟೇಶು ಭವಿಷ್ಯತಿ ಅಂತ ಅಲ್ಲಿದೆ. ಕೀಕಟ ದೇಶ ಅಂತಂದರೆ ಇಂಥದೇ ಅಂತ ಏನು ಪ್ರಸಿದ್ಧವಾದ ದೇಶಗಳಲ್ಲ. ಕೀಕಟ ದೇಶ ಅಂದರೆ ಮ್ಲೇಚ್ಛ ದೇಶ ಅಂತ ಇಷ್ಟೇ ಅರ್ಥ. ಅದು ಕೀಕಟ ಅಂತ ಒಂದು ಊರಿನ ಹೆಸರಲ್ಲ. ಸಾಮಾನ್ಯವಾಗಿ ಆ ಬುದ್ಧ ಹುಟ್ಟಿದ ಪ್ರದೇಶ, ವ್ಯಾಖ್ಯಾನಕಾರ ಹೇಳುವಂತಹ ಪ್ರದೇಶಕ್ಕೂ, ಅವನು ಕಪಿಲ ವಸ್ತು ನೇಪಾಳ ಇದಕ್ಕೂ ಸಂಬಂಧ, ಇದನ್ನು ಸ್ಪಷ್ಟವಾಗಿ ಅವನು ಇಂಥ ಕಡೆ ಹುಟ್ಟಿದ್ದು ಅಂತ ಊರಿನ ನಿರ್ದೇಶವನ್ನು ಪುರಾಣಗಳು ಮಾಡುವುದಿಲ್ಲ. ಆದರೆ ಗೊಂದಲ ಬರ್ತಕ್ಕ ಇನ್ನೊಂದು ವಿಷಯ ಏನು ಅಂದರೆ, ತ್ರಿಪುರಾಸುರರ ಸ್ತ್ರೀಯರನ್ನು ಮೋಹಗೊಳಿಸುವುದಕ್ಕೋಸ್ಕರ ಬುದ್ಧಾವತಾರ ಆಯಿತು. ಅವನು ಮತ್ತೆ ನಮ್ಮ ಪುರಂದರದಾಸರು ಅನೇಕ ದಾಸರುಗಳು ಹಾಡುವಾಗ ಬತ್ತಲೆ ನಿಂದಿಹ ಬುದ್ಧನಿಗೆ ಅಂತ. ಬತ್ತಲೆ ನಿಂತಿರುವುದು ಜೈನ ಧರ್ಮ, ಬುದ್ಧ ಬತ್ತಲೆ ನಿಂತದ್ದಿಲ್ಲ. ಅದರಿಂದ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಗೊಂದಲದಿಂದ ಹೀಗೆ ಆಗಿದೆ ಅಂತ ಕೆಲವರು ಭ್ರಮಿಸಿಕೊಂಡಿದ್ದಾರೆ. ಆದರೆ ತ್ರಿಪುರಾಸುರರ ಸ್ತ್ರೀಯರನ್ನು ಮೋಹಗೊಳಿಸುವುದಕ್ಕೋಸ್ಕರ ಅವರ ಮುಂದೆ ಬುದ್ಧ ನಗ್ನರೂಪವನ್ನು ತೋರಿಸಿದ್ದು ಅದು ಶಾಸ್ತ್ರೀಯ ವಿಷಯ, ಅದು ಇತಿಹಾಸದಲ್ಲಿ ದಾಖಲೆ ಆಗುವ ವಿಷಯ ಅಲ್ಲ. ಅದನ್ನು ಎರಡನೇ ಸ್ಕಂಧದಲ್ಲಿ ಭಾಗವತ ಹೇಳುತ್ತೆ. ಲೋಕದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಾಂ ಸ್ಪಷ್ಟವಾಗಿ ಹೇಳ್ತಾರೆ. ಪೂರ್ಭಿರ್ ಮಯೇನ ವಿಹಿತಾಭಿಹಿ ಅದೃಶ್ಯ ಮೂರ್ತಿ ಅಂತ. ಲೋಕದ ಇತಿಹಾಸಕಾರರಿಗೆ ಕಾಣುವಂತೆ ನಡೆದ ಘಟನೆ ಅಲ್ಲ ಅದು, ಅದು ದಿವ್ಯವಾದ ಘಟನೆ. ಭೂಲೋಕದ ಇತಿಹಾಸದಲ್ಲಿ ದಾಖಲೆಯಾದ ಘಟನೆ ಅಲ್ಲ, ಬುದ್ಧಾವತಾರದ ಒಂದು ದೈವೀ ಘಟನೆ ತ್ರಿಪುರ ಅಸುರರ ಮತ್ತು ತ್ರಿಪುರ ಸ್ತ್ರೀಯರ ಮೋಹನೆ. ಅದನ್ನು ಅದೃಶ್ಯ ಮೂರ್ತಿಯಾಗಿ ಲೋಕದ ಕಣ್ಣಿಗೆ ಕಾಣದಂತೆ ಅದನ್ನು ನಿರ್ವಹಿಸಿದ ಅಂತ ಹೇಳ್ತದೆ ಭಾಗವತ. ಲೋಕದ್ವಿಷಾಂ ಯಾಕೆ ಹಾಗೆ ಮಾಡಿದ? ಲೋಕದ್ವಿಷಾಂ ನಿಗಮ ವರ್ತ್ಮನಿ ವಿಷ್ಠಿತಾನಾಂ, ಅವರು ನಿಜವಾಗಿ ಲೋಕಕ್ಕೆ ಹಾನಿಕಾರಕರಾಗಿರತಕ್ಕಂಥ ತಾಮಸರಾದ ಜೀವರು. ಆದರೆ ಅವರು ವೇದ ಮಾರ್ಗದಲ್ಲಿ ಪ್ರವೇಶ ಮಾಡಿ ವೇದಕ್ಕೆ ತಮಗೆ ಬೇಕಾದಂತೆ ವೇದದ ವಿವರಣೆಯನ್ನು ಬಳಸಿಕೊಂಡು ತಾವು ವೈದಿಕರು ಅನ್ನುವ
ಒಂದು ವೇಷವನ್ನು ತೊಟ್ಟರು. ಇದರಿಂದ ವೇದ ಧರ್ಮಕ್ಕೆ ಅಪಾಯ ಬಂದಾಗ ವೇದ ಧರ್ಮದ ರಕ್ಷಣೆಗಾಗಿ ವೇದದ ಧರ್ಮದಲ್ಲಿ ಸೇರಿಕೊಂಡು ಒಳಗೆ ಸೇರಿಕೊಂಡ ಅಂದರೆ ಈ ಅಕ್ಕಿ ಚೀಲದೊಳಗೆ ಸೇರಿಕೊಂಡ ಇಲಿಗಳ ಹಾಗೆ, ನೀವು ಎಷ್ಟು ಭದ್ರವಾದ ಕೋಣೆಯಲ್ಲಿ ಕಾಂಕ್ರೀಟ್ ಹಾಕಿದ ಕೋಣೆಯಲ್ಲಿ ಇಟ್ಟರೂ ಉಪಯೋಗ, ಯಾಕೆ ಚೀಲದೊಳಗೆ ಇಲಿಗಳು ಸೇರಿಕೊಂಡಿದ್ದರೆ ಹೊರಗಿನಿಂದ ಬರೋದಲ್ಲ. ಚೀಲದೊಳಗೆ ಇಲಿಗಳನ್ನು ಸೇರಿಸಿ ನೀವು ಚೀಲವನ್ನು ಹೊಲಿದರೆ ಏನು ಉಪಯೋಗ? ಹಾಗೆಯೇ ವೇದ ಧರ್ಮದ ಒಳಗೆಯೇ ದುಷ್ಟಶಕ್ತಿಗಳು ಸೇರಿಕೊಂಡಾಗ ಆಗುವ ಅಪಾಯ ಹೊರಗಿನವರಿಂದ ಆಗುವುದಿಲ್ಲ. ಇವರು ವೇದ ಧರ್ಮದ ಒಳಗೆ ಸೇರಿಕೊಂಡು ವೇದವನ್ನು ಕೆಡಿಸತಕ್ಕಂಥ ಪ್ರಯತ್ನ ಮಾಡಿದರು ಅಂತ ಅದನ್ನು ಮಿತಿ ಈ ಮೈತ್ರಾಯಣಿ ಉಪನಿಷತ್ತು ಅಂತ ಈಗ ಪ್ರಕಟವಾಗಿದೆ. ಅದು ಒಂದು ಕಾಲದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದಾಗ ಅದು ಕೃತಕ ಅಂತಹ ಉಪನಿಷತ್ತೇ ಇಲ್ಲ ಅಂತ ವಿದ್ವಾಂಸರು ಹೇಳ್ತಾ ಇದ್ದರು. ಈಗ ಅದು ಉತ್ತರ ಭಾರತದಲ್ಲಿ ಪ್ರಕಟವಾಗಿದೆ, ಮೈತ್ರಾಯಣಿ ಸಂಹಿತ, ಅದರಲ್ಲಿ ಮೈತ್ರಾಯಣಿ ಬ್ರಾಹ್ಮಣ. ಮೈತ್ರಾಯಣಿ ಬ್ರಾಹ್ಮಣದಲ್ಲಿ ಈ ಮಾತು ಇದೆ: ಮಿಥ್ಯಾತರ್ಕೈ ಕುಹಕೇಂದ್ರಜಾಲೈ ವೈದಿಕೇಶು ಪರಿಸ್ಥಾತು ಮಿಚ್ಚಂತಿ ನತೈ ಸಹ ಸಂವಸೇತ್ ಪ್ರಾಕಾಶ್ಯಾಹ್ಯೇತೇ ತಸ್ಕರಾಹ. ಇದನ್ನು ಆಚಾರ್ಯರು ಈ ಉಪನಿಷತ್ ವಾಕ್ಯವನ್ನು ಕೋಟ್ ಮಾಡಿದ್ದಾರೆ. ಅನಂತರದ ವಿದ್ವಾಂಸರೆಲ್ಲ ಇದಿಲ್ಲೇ ಇಲ್ಲ, ಇಂಥ ಒಂದು ಉಪನಿಷತ್ತೇ ಇಲ್ಲ, ಅದು ಸುಮ್ಮನೆ ಕೃತಕ ಅಂತ ಬಹಳ ಜನ ಬರೆದದ್ದುಂಟು. ಆದರೆ ಈಗ ಆ ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿದೆ, ಅದು ಮಾಧ್ವರ ಮನೆಯಲ್ಲಿ ಸಿಕ್ಕಿದ್ದಲ್ಲ, ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಲೈಬ್ರರಿಯಲ್ಲಿ ಸಿಕ್ಕಿದೆ. ಆ ಉಪನಿಷತ್ತು ಪ್ರಿಂಟ್ ಆಗಿದೆ, ಅದರಲ್ಲಿ ಈ ವಾಕ್ಯ ಇದೆ. ಅಂದರೆ ಸುಳ್ಳು ಸುಳ್ಳೇ ವಾದಗಳನ್ನು ಮಾಡಿ ವೈದಿಕ ಧರ್ಮವನ್ನು ಕೆಡಿಸತಕ್ಕಂಥ ಮಂದಿ ವೇದ ಧರ್ಮದ ಒಳಗೆ ಸೇರಿಕೊಂಡು ವೇದವನ್ನು ಕೆಡಿಸ್ತಾರೆ. ಅಂಥವರ ಒಡನಾಟ ಮಾಡಬೇಡ, ಯಾಕೆಂದರೆ ಅವರು ಹಗಲು ಒಳ್ಳರು ಅಂತ ಎಚ್ಚರ ಕೊಡುತ್ತದೆ. ಇಂಥ ವೇದ ಧರ್ಮವನ್ನು ಕೆಡಿಸುವುದಕ್ಕೋಸ್ಕರ ವೈದಿಕರಾದ ಮಂದಿಯ ನಿರಾಸಕ್ಕೋಸ್ಕರ ಮತ್ತು ವೇದ ಧರ್ಮದ ರಕ್ಷಣೆಗೋಸ್ಕರ ಭಗವಂತ ಬುದ್ಧರೂಪವನ್ನು ತಾಳಿದ ಅಂತ ಎರಡನೇ ಸ್ಕಂಧದಲ್ಲಿ ಹೇಳ್ತಾರೆ. ಲೋಕದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಾಂ, ನಿಜವಾಗಿ ಅವರು ಲೋಕಕಂಟಕರು, ಆದರೆ ವೇದ ಮಾರ್ಗದಲ್ಲಿದ್ದೇ ಲೋಕಕಂಟಕರಾಗಲಿಕ್ಕೆ ಪ್ರಯತ್ನ ಮಾಡುವವರು, ಅಂಥವರನ್ನು ಪೂರ್ಭಿರ್ಮಯೇನ ವಿಹಿತಾಭಿಹಿ, ಅವರು ವಾಸ ಮಾಡ್ತಾ ಇದ್ದದ್ದು ಮಯರಚಿತವಾಗಿರತಕ್ಕಂಥ ತ್ರಿಪುರ. ಪುರುತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಅಂತ ನಾರಾಯಣ ಪಂಡಿತರು ಹೇಳಿದಾಗ ಪುರುತ್ರಿಪುರರಂಧನಂ, ಆ ತ್ರಿಪುರರ ಅಸುರರು ಅಲ್ಲಿ ವಾಸ ಮಾಡಿಕೊಂಡಿದ್ದಾಗ ಇವನು ಅವರಿಗೆ ಕಾಣಿಸಿಕೊಂಡು, ಆದರೆ ಲೋಕದ ಜನಕ್ಕೆ ಅದೃಶ್ಯ ಮೂರ್ತಿಯಾಗಿ, ಅದರಿಂದ ಬುದ್ಧಾವತಾರದ ಐತಿಹಾಸಿಕ ಬುದ್ಧನ ಕಥೆಯಲ್ಲಿ ಇದು ಸೇರುವುದು ಸಾಧ್ಯ ಇಲ್ಲ. ಐತಿಹಾಸಕಾರರಿಗೆ ದೃಶ್ಯ ಮೂರ್ತಿಯಾಗಿ ಈ ಘಟನೆ ಮಾಡಿದ್ದಲ್ಲ ಅವನು. ಪೂರ್ಭಿರ್ಮಯೇನ ರಚಿತಾಭಿಹಿ ಅದೃಶ್ಯ ಮೂರ್ತಿ, ಏನು ಮಾಡಿದ ಅವನು ಅಂದರೆ ಲೋಕಾನ್ ಘನತಾಂ ಮತಿವಿಮೋಹಂ ಅತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ. ಲೋಕಾನ್ನ ಘನತಾಂ ಮತಿವಿಮೋಹಂ, ಲೋಕಕಂಟಕರಾಗಿರತಕ್ಕಂಥ ಈ ಆಸುರಿ ಶಕ್ತಿಗಳ ಬುದ್ಧಿಗೆ ಭ್ರಮೆ ಬರುವಂತೆ, ಅತಿ ಪ್ರಲೋಭಂ ಬಹಳ ಆಕರ್ಷಕವಾಗಿ ಹೇಳಿ ಹಾಗೆ ಹೌದು ಅಂತ ಅನ್ನಿಸ್ಬೇಕು, ಆದರೆ ಅದು ನಿಜ ಇರಬಾರ್ದು. ಅದು ನಿಜ ಇರಬಾರ್ದು ಅಂದರೆ ಭಗವಂತ ಸುಳ್ಳು ಹೇಳಿದ್ದಲ್ಲ, ಭಗವಂತ ಹೇಳಿದ ಮಾತು ಅವರಿಗೆ ತಪ್ಪಾಗಿ ಅರ್ಥವಾಯಿತು ಅಷ್ಟೇ. ಅದು ಆ ಮಾತಿನ ದೋಷ ಅಲ್ಲ, ಮಾತನ್ನು ಗ್ರಹಣ ಮಾಡತಕ್ಕಂಥ ಬುದ್ಧಿಯ ದೋಷ. ರಿಸೀವರ್ ಹೇಗಿದೆಯೋ, ಈಗ ನಮ್ಮ ಹತ್ರ ಪವರ್ಫುಲ್ಲು ರೇಡಿಯೋ ಸೆಟ್ ಇದ್ದರೆ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡಿದ್ದು ಚೆನ್ನಾಗಿ ಬರುತ್ತೆ, ಪವರ್ಫುಲ್ ಟಿ ವಿ ಸೆಟ್ ಇದ್ದರೆ ಅಲ್ಲಿದು ಒಳ್ಳೆ ಫಿಗರ್ ಕ್ಲಿಯರ್ ಆಗಿ ಕಾಣುತ್ತೆ, ಇಲ್ಲದೇ ಇದ್ದರೆ ಟೆಲಿಕಾಸ್ಟ್ ಮಾಡಿರತಕ್ಕಂಥ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿದ್ದರೂ ನಮ್ಮ ಟಿ ವಿ ಸೆಟ್ ಕೆಟ್ಟದಾಗಿದ್ದರೆ, ಪೂವರ್ ಆಗಿ ದುರ್ಬಲವಾಗಿದ್ದರೆ ಅಥವಾ ಸರಿಯಾದ ವೋಲ್ಟೇಜ್ ಇಲ್ಲದೆ ಇದ್ದರೆ ಸರಿಯಾದ ಫಿಗರ್ ಬೀಳೋದಿಲ್ಲ. ಹಾಗೆ ರಿಸೀವ್ ಮಾಡತಕ್ಕಂಥ ವಿದ್ಯಾರ್ಥಿ, ಅದನ್ನು ಗ್ರಹಣ ಮಾಡತಕ್ಕ ಶಿಷ್ಯನಲ್ಲಿ ಅದನ್ನು ಗ್ರಹಣ ಮಾಡಲಿಕ್ಕೆ ಬೇಕಾದಷ್ಟು ವೋಲ್ಟೇಜ್ ಇಲ್ಲದೆ ಇದ್ದರೆ ಅದು ವಿಕೃತವಾಗಿ ಗ್ರಹಣವಾಗುತ್ತೆ. ಆ ರೀತಿಯಾಗಿ ಇವರಲ್ಲಿ ಲೋಕಾನ್ಘನತಾಂ ಮತಿವಿಮೋಹಮತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಷತ, ಆ ರೀತಿ ಅವರಿಗೆ ತಪ್ಪು ತಿಳುವಳಿಕೆ ಬರುವ ರೀತಿಯ ಮಾತುಗಳು. ಆದರೆ ಮಾತು ತಪ್ಪಲ್ಲ, ಸರಿಯಾದ ಮಾತೇ, ಕೇಳುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥವಾಯಿತು. ಈಗ ಬೌದ್ಧರಿಗೆ ಒಂದೇ ರೀತಿ ಅರ್ಥ ಆಗಲಿಲ್ಲ, ಬೌದ್ಧರಲ್ಲೇ 4 ಈ ಥರದ ಬೌದ್ಧರಾದರು, ಅದಕ್ಕೆ ಅರ್ಥ ಹೇಳುವವರು. ಆಮೇಲೆ ಅನಂತರದ ಪರಂಪರೆಯಲ್ಲಿ ಅವರು ಮಹಾಯಾನ ಹೀನಯಾನ ಅಂತ ಎರಡು ದೊಡ್ಡ ಪಂಥ ಆಯಿತು. ಹಾಗಾಗಿ ಬುದ್ಧನ ಮಾತನ್ನು ಕೇಳಿದ ಶಿಷ್ಯರೇ ಆ ಮಾತಿಗೆ ಒಬ್ಬೊಬ್ಬರು ಒಂದೊಂದು ಅರ್ಥ ಹಚ್ಚಿಕೊಂಡು 4-5 ಪಂಥ ಮಾಡಿಕೊಂಡ್ರು. ಅದಕ್ಕೆ ಕಾರಣ ಏನು ಅಂದರೆ, ಗುರುಗಳ ಮಾತನ್ನು ಅರ್ಥ ಮಾಡಿಕೊಳ್ಳುವ ಶಿಷ್ಯನ ಬುದ್ಧಿಯ ಕೊರತೆಯಿಂದ ಹೀಗೆ ಅರ್ಥವಾಯಿತು ಅಂತ ಬೌದ್ಧರೇ ಹೇಳಿಕೊಳ್ತಾರೆ. ಅವರ ಪ್ರಾಚೀನ ಗ್ರಂಥಗಳಲ್ಲಿ ಈ ಉಲ್ಲೇಖ ಇದೆ. ಹಾಗಾಗಿ ಮತಿವಿಮೋಹಂ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರೇ ಒಪ್ಪಿಕೊಂಡಂಥ ಮಾತು. ಅಂಥ ಒಂದು ಧರ್ಮವನ್ನು ಹೇಳಿದ ಅದು ಏನು ಅಂದರೆ ಔಪಧರ್ಮ್ಯಂ ಅಂತ ಹೇಳಿದ್ರು. ಉಪಧರ್ಮ ಅಂತಂದರೆ ಧರ್ಮೋಪಮ, ಧರ್ಮದ ಹಾಗೆ ಕಾಣುವ ಅಧರ್ಮ, ಅದನ್ನು ಉಪಧರ್ಮ ಅಂತಾರೆ. ಉಪಧರ್ಮ, ಉಪ ಅನ್ನುವುದಕ್ಕೆ ಎಷ್ಟು ಅರ್ಥಗಳಿವೆ ಅಂದರೆ, ಉಪ ಅಂದರೆ ಉಪರಿ, ಎತ್ತರ, ಶ್ರೇಷ್ಠ ಅಂತ ಅರ್ಥ. ಉಪ ಅಂದರೆ ಅದರ ಸಮೀಪದಲ್ಲಿರುವಂಥದ್ದು ಅಂತ ಅರ್ಥ, ಅದಕ್ಕೆ ಅಸೋಸಿಯೇಟ್ ಅಥವಾ ಅಸಿಸ್ಟೆಂಟು ಅಂತ ಅರ್ಥ, ಸಹಕಾರಿ ಅಂತ ಅರ್ಥ. ಉಪ ಅಂದರೆ ಅದರಂತೆ ಕಾಣುವ ಮತ್ತು ಅದು ಅಲ್ಲದ, ಉಪಮ ತದುಪಮ. ಧರ್ಮೋಪಮವಾದದ್ದು ಧರ್ಮ, ಉಪಧರ್ಮ ಧರ್ಮದಂತೆ ಕಾಣುವ, ಮೇಲುನೋಟಕ್ಕೆ ಒಳ್ಳೆಯ ಧರ್ಮದಂತೆ ಕಾಣುತ್ತೆ, ಆದರೆ ವಾಸ್ತವಿಕವಾಗಿ ಅದು ಅಧರ್ಮವಾಗಿರುತ್ತೆ. ಅಂದರೆ ಧರ್ಮದ ಮುಖವಾಡ ಹೊತ್ತ ಅಧರ್ಮವನ್ನು ಉಪಧರ್ಮ ಅಂತ. ಧರ್ಮದ ಹಾಗೆ ಕಾಣುತ್ತೆ,
ಕೇಳುವಾಗ ಬಹಳ ರೋಚಕವಾಗಿ ಕಿವಿಗೆ ರಂಗೀತಾಗಿರುತ್ತೆ, ಅದು ನಿಜವಾದ ಧರ್ಮವಾಗಿರುವುದಿಲ್ಲ. ಅಂಥ ಮಾತಿನ ಮೋಹಕ್ಕೆ ಅವರನ್ನು ತಳ್ಳಿದ, ಅವರು ಮೋಹಕ್ಕೊಳಗಾಗಿ ಅವರು ತಮ್ಮ ದಾರಿಯನ್ನು ವೇದ ಧರ್ಮದಿಂದ ಹೊರಳಿ ತಾವು ತಮ್ಮ ತಮಸ್ಸಿನ ದಾರಿಯನ್ನು ಹಿಡಿದರು. ಅದಕ್ಕೋಸ್ಕರ ಬುದ್ಧಾವತಾರ ಆಯಿತು ಅನ್ನುವಂಥದ್ದು ಎರಡನೇ ಸ್ಕಂಧದಲ್ಲಿ. ಪ್ರಾಯ ಇಷ್ಟು ವಿಸ್ತಾರವಾಗಿ ಬುದ್ಧನ ಬಗ್ಗೆ ಹೇಳಿದ್ದು ಭಾಗವತದಲ್ಲಿ ಎಲ್ಲೂ ಇಲ್ಲ. ಈ ನಾಲ್ಕು ಪಾದಗಳಲ್ಲಿ ಪೂರ್ತಿ ಬುದ್ಧನನ್ನು ಹೇಳಿದ್ದು, ಮೊದಲನೇದ್ರೆ ಅರ್ಧ ಪಾದದಲ್ಲಿ. ಆಮೇಲೆ ನಾರಾಯಣ ವರ್ಮದಲ್ಲಿ ಆರನೇ ಸ್ಕಂಧದಲ್ಲಿ ಬುದ್ಧನ ಬಗ್ಗೆ ಒಂದು ಉಲ್ಲೇಖ ಬರುತ್ತೆ. ಅಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳುವಾಗ, ಬುದ್ಧಸ್ತು ಪಾಷಂಡಿ ಗಣಾತ್ ಪ್ರಮಾದಾತ್. ಬುದ್ಧ ನಮ್ಮನ್ನು ಪಾಷಂಡಿ, ಯಾಕೆಂದರೆ ಬುದ್ಧನ ಫಾಲೋವರ್ಸ್ ಎಲ್ಲ ಪಾಷಂಡಿಗಳು, ಅದರಿಂದ ಈ ಪಾಷಂಡಿಗಳಿಂದ ನಮ್ಮನ್ನು, ಪಾಷಂಡಿಗಳು ಅಂದರೆ ಪಾಷಡಿ ಅಂದರೆ ಪಾಷಡಿ ಖಂಡನೆ ಅಂತ. ಪಾಷಡಿ ಅಂತಲೇ ಒಂದು ಧಾತುವಿದೆ, ಅವರು ಪಾಷಂಡ ಪಾಖಂಡ ಏನೇನೋ ಅಬದ್ಧ ನಿರ್ವಚನ ಮಾಡ್ತಾರೆ. ಪಾಷಡಿ ಅಂತ ಧಾತು ಇದೆ, ಪಾಷಡಿ ಭೇದನೆ ಅಂತ, ವೇದ ಮಾರ್ಗವನ್ನು ಭೇದನೆ ಮಾಡುವವರು ಪಾಷಂಡಿಗಳು. ಪಾಷಂಡ ತೀತಿ ಪಾಷಂಡ, ಪಾಷಂಡಿ ಪಾಖಂಡಿ, ಪಾಷಡಿ ಪಾಖಡಿ, ಅವೆಲ್ಲ ಇಡೀ ಸಮಸ್ತ ಧಾತುಗಳು. ಪಾಷಂಡಿಗಳು ಅಂದರೆ ವೇದ ಮಾರ್ಗವನ್ನು ವಿರೋಧ ಮಾಡತಕ್ಕಂಥ ನಾಸ್ತಿಕರು. ಅಂಥವರ ಸಮುದಾಯದಿಂದ ಮತ್ತು ವೇದ ಮಾರ್ಗದಲ್ಲೇ ಬದುಕುವಾಗಲೂ ನನ್ನಿಂದ ಆಗಬಹುದಾದ ಪ್ರಮಾದಗಳಿಂದ, ತಿಳುವಳಿಕೆ ಇಲ್ಲದೆ ಮಾಡುವ ತಪ್ಪು, ಒಂದು ಪಾಷಂಡಿಗಳ ಪ್ರಭಾವದಿಂದ, ಇನ್ನೊಬ್ಬರು ವೇದ ಮಾರ್ಗ ವಿರೋಧಿಗಳ ಪ್ರಭಾವದಿಂದ ನನ್ನಲ್ಲಿ ಬರಬಹುದಾದ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಲಿ, ಮತ್ತು ವೇದ ಮಾರ್ಗದ ಅನುಸರಣೆ ಮಾಡುವಾಗಲೇ ಸರಿಯಾದ ತಿಳುವಳಿಕೆ ಇಲ್ಲದೆ ಪ್ರಮಾದದಿಂದ ಆದ ತಪ್ಪುಗಳನ್ನು ಬುದ್ಧ ಪರಿಹಾರ ಮಾಡಿ ನನ್ನನ್ನು ಉದ್ಧಾರ ಮಾಡಲಿ ಅಂತ ಬುದ್ಧನನ್ನು ಸ್ತೋತ್ರ ಮಾಡ್ತಾರೆ ನಾರಾಯಣ ಕವಚದಲ್ಲಿ. ನಾರಾಯಣ ವರ್ಮದಲ್ಲಿ ಬುದ್ಧಸ್ತು ಪಾಷಂಡಿ ಗಣಾತ್ ಪ್ರಮಾದಾತ್. ಇದು ಒಂದೇ ಪಾದ, ಇಲ್ಲಿಯೂ ಅಷ್ಟೇ, ಅರ್ಧ ಶ್ಲೋಕ ಇಲ್ಲ, ಒಂದು ಪಾದ ಆರನೇ ಸ್ಕಂಧ. ಆಮೇಲೆ ಹತ್ತನೇ ಸ್ಕಂಧದಲ್ಲಿ ಬುದ್ಧನ ಉಲ್ಲೇಖ ಬರುತ್ತೆ, ಅದು ಅಕ್ರೂರನ ಬಾಯಲ್ಲಿ. ಅಕ್ರೂರ ಯಮುನಾ ನದಿಯಲ್ಲಿ ಕೃಷ್ಣನನ್ನು ಮಧುರೆಗೆ ಕರಕೊಂಡು ಹೋಗುವಾಗ ಗಾಡಿಯಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡ್ತೇನೆ ಅಂತ ಯಮುನಾ ನದಿಗೆ ಇಳಿದಾಗ, ಯಮುನಾ ನದಿಯಲ್ಲಿ ಧ್ಯಾನಕ್ಕೆ ಕೂತಾಗ, ನೀರಿನಲ್ಲಿ ಮುಳುಗಿದ್ದಾಗ ಅವನಿಗೆ ಕೃಷ್ಣನ ರೂಪ ಕಾಣಿಸುತ್ತೆ ಅಲ್ಲಿ. ಇದೇನು ಕೃಷ್ಣ ನೀರಿಗಿಳಿದ, ಗಾಡಿಯಲ್ಲಿ ಕೂಡಿಸಿ ಬಂದಿದ್ದೇನಲ್ಲ ಅಂತ ಮೇಲೆ ಎದ್ದು ನೋಡಿದರೆ ಗಾಡಿಯಲ್ಲಿ ಕೂತಿದ್ದಾನೆ ಕೃಷ್ಣ, ಮತ್ತೆ ಮುಳುಗಿ ನೋಡಿದರೆ ನೀರಿನೊಳಗೆ ಕಾಣಿಸ್ತಾನೆ. ಆ ಸಂದರ್ಭದಲ್ಲಿ ನೀರಿನೊಳಗೆ ತನಗೆ ಆದ ಭಗವಂತನ ದರ್ಶನದ ಸಂತೋಷದಿಂದ ಭಗವಂತನ ನಾನಾ ರೂಪಗಳನ್ನು ಸ್ಮರಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಮಃಶುದ್ಧಾಯ ಬುದ್ಧಾಯ ದೈತ್ಯದಾನವ ಮೋಹನ ಅಂತ, ನೀನು ಮುಂದೆ ಬುದ್ಧನಾಗುವವ ಅಂತ ಕೃಷ್ಣನನ್ನು ಅಕ್ರೂರ ಸ್ತೋತ್ರ ಮಾಡಿದ್ದನ್ನು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಬುದ್ಧ ಮೋಹ ಮಾಡಲಿಕ್ಕೋಸ್ಕರ ಅಶುದ್ಧವಾದ ಶಾಸ್ತ್ರವನ್ನು ಹೇಳಿದವನಲ್ಲ. ಮತ್ತೆ ನಮಃಶುದ್ಧಾಯ ಬುದ್ಧಾಯ ಅಂತಾರೆ ಭಾಗವತದಲ್ಲಿ. ಅವನು ಅತ್ಯಂತ ಪರಿಶುದ್ಧವಾಗಿರತಕ್ಕಂಥ ಜ್ಞಾನವನ್ನು ಕೊಟ್ಟವನು. ದೇವತೆಗಳಿಗೆ ಅವನು ಹೇಳಿರತಕ್ಕಂಥ ಉಪದೇಶದಿಂದ ಶುದ್ಧವಾದ ಜ್ಞಾನವೇ ಬಂದಿದೆ. ಅದಕ್ಕೆ ಹೆಸರೇ ಪ್ರಶಾಂತ ವಿದ್ಯೆ ಅಂತ, ಬುದ್ಧನ ಉಪದೇಶಕ್ಕೆ ಪ್ರಶಾಂತ ವಿದ್ಯೆ ಅಂತ. ಅವನು ಏನು ಹೇಳಿದ, ಅವನು ಉಪದೇಶ ಮಾಡಿದ್ದ ವಿವರಗಳು ಯಾವುದು ಈಗ ಗ್ರಂಥಸ್ಥವಾಗಿ ಸಿಗುವುದಿಲ್ಲ. ಸಾಮಾನ್ಯ ಅವರು ಏನು ಹೇಳೋದು ಅಂದರೆ ಶೂನ್ಯಂ ಕ್ಷಣಿಕಂ ಅಂತ ಹೇಳಿದ ಅಂತ, ಸರ್ವಂ ಶೂನ್ಯಂ ಸರ್ವಂ ಕ್ಷಣಿಕಂ ಅಂತ ಹೇಳಿದ ಅಂತ. ಇದು ಬಹಳ ಮಹತ್ವದ ಮಾತು. ಏನು ಅಂತಂದರೆ ಎರಡು ವಿಷಯ, ಒಂದು ಭಗವಂತ, ಒಂದು ವಿಶ್ವ. ಅದರ ಬಗ್ಗೆ ಅವನು ಹೇಳಿರತಕ್ಕಂಥ ಎರಡು ಮಾತುಗಳು, ಸರ್ವಂ ಶೂನ್ಯಂ ಅಂದ. ಇದಕ್ಕೆ ಅನೇಕ ವಿಧವಾದ ಅರ್ಥಗಳಿವೆ, ಆದರೆ ನಾವು ಅನುಸಂಧಾನ ಮಾಡಬೇಕಾದ ಒಂದು ಅರ್ಥವನ್ನು ಹೇಳ್ತೇನೆ. ಶೂನ ಅಂದರೆ ಶ ಅಂದರೆ ಸುಖ, ಶೂನ ಅಂದರೆ ಅಲ್ಪ ಸುಖರಾಗಿರತಕ್ಕಂಥ ಜೀವರು. ಸಮಸ್ತ ಅಂದರೆ ಶತಾನಂದರೂ ಕೂಡ, ಜೀವ ಇಷ್ಟು ಆನಂದ, ಅವನಿಗಿಂತ ದೇವತೆಗಳಿಗೆ ಇಷ್ಟು, ಅವನಿಗಿಂತ ಬ್ರಹ್ಮರುದ್ರಾದಿಗಳಿಗೆ ಇಷ್ಟು, ಹೀಗೆ ಒಬ್ಬರಿಗಿಂತ ಒಬ್ಬರಿಗೆ ಒಬ್ಬರಿಗೆ ಹೆಚ್ಚು ಹೇಳಿದರೂ ಕೊನೆಗೂ ಎಲ್ಲರಿಗೂ ಊನವಾದ ಸುಖ, ಪೂರ್ಣ ಸುಖ ಯಾರಿಗೂ ಇಲ್ಲ. ಶೂನ ಅಂದರೆ ಅಲ್ಪ ಸುಖರಾದ ಜೀವರು, ಅವರೊಳಗೆ ಬಿಂಬರೂಪದಿಂದ ಇರುವವನು ಶೂನ್ಯ. ಅವನು ಸರ್ವಂ ಅಂದರೆ ಪರಿಪೂರ್ಣ, ಅವನು ಒಬ್ಬನೇ ಸರ್ವಂ. ಭಗವಂತ ಪರಿಪೂರ್ಣ, ಭಗವಂತ ಪರಿಪೂರ್ಣ ಅಂತ ಸರ್ವಂ ಶೂನ್ಯಂ ಸರ್ವಂ ಶೂನ್ಯಂ ಅಂತ. ಆಮೇಲೆ ಉಳಿದದ್ದು ಸರ್ವಂ ಕ್ಷಣಿಕಂ, ಭಗವಂತನೊಬ್ಬನೇ ಅನಾದಿನಿತ್ಯ, ಮತ್ತೆಲ್ಲವೂ ಭಗವಂತನಿಂದ ಹುಟ್ಟಿದ್ದು. ನಿತ್ಯ ವಸ್ತುವು ಕೂಡ ಭಗವಂತನಿಂದ ಹುಟ್ಟಿದೆ. ಹುಟ್ಟುವುದು ಅಂದರೆ ಇಲ್ಲದೇ ಇದ್ದ ಏನನ್ನೋ ಪಡೆಯುವುದು. ಇವಾಗ ಮನುಷ್ಯ ಹುಟ್ಟುವುದು ಅಂದರೆ ಏನು, ಮನುಷ್ಯ ಹುಟ್ಟುವುದು ಅಂದರೆ ಹುಟ್ಟುವುದಿಲ್ಲ, ಅವನು ಇಲ್ಲದೇ ಇದ್ದ ಒಂದು ಹೊಸ ದೇಹ ಬರುವುದು. ಹಾಗೆಯೇ ಪ್ರತಿಯೊಂದು ವಸ್ತುವು ಏನೋ ಒಂದು ಇಲ್ಲದ್ದನ್ನು ಭಗವಂತನಿಂದ ಪಡೆಯುತ್ತೆ, ಆ ಪಡೆಯುವಿಕೆಯೇ ಹುಟ್ಟು. ಆದ್ದರಿಂದ ನಿತ್ಯವೂ ಕೂಡ ಹುಟ್ಟುತ್ತೆ, ಎಲ್ಲವೂ ಕ್ಷಣ ಪ್ರತಿ ಕ್ಷಣದಲ್ಲಿ ಬದಲಾಗುವ ಅಥವಾ ಅಶಾಶ್ವತವಾಗಿರತಕ್ಕಂಥದ್ದು, ಭಗವಂತನೊಬ್ಬನೇ ಶಾಶ್ವತ. ಹೀಗೆ ಎಲ್ಲವೂ ಉಳಿದೆಲ್ಲವೂ ಕ್ಷಣಿಕ, ಭಗವಂತನೊಬ್ಬನೇ ಆನಂದ ಪೂರ್ಣ. ಆದ್ದರಿಂದ ಅವನೊಬ್ಬನೇ ಸರ್ವಂ, ಸರ್ವಂ ಸಮಸ್ತಂ ವಿಶ್ವಂಚ ಪೂರ್ಣಂ ಇತ್ಯಭಿಧೀಯತೆ, ಅವನೊಬ್ಬನೇ ಪರಿಪೂರ್ಣವಾದ ಸ್ವತ್ತು ಅನ್ನುವ ಅರ್ಥ ಆದಾಗ ಅದು ಪ್ರಶಾಂತ ವಿದ್ಯೆ, ಅನರ್ಥ ಆದಾಗ ಅಶಾಂತ ವಿದ್ಯೆ. ಹೀಗೆ ಬುದ್ಧ ಆದರೆ ಭಗವಂತ ಮೋಹಗೊಳಿಸುವುದಕ್ಕೋಸ್ಕರ ಅವತರಿಸಿದ ಅಂತ ಅಲ್ಲ, ಮೋಹಗೊಂಡರು
ಇವನು ಹೇಳಿದ್ದು ಅಯಥಾರ್ಥವನ್ನಲ್ಲ, ಇವನು ಯಥಾರ್ಥವನ್ನು ಹೇಳಿದರೂ ಅವರು ತಪ್ಪಾಗಿ ತಿಳ್ಕೊಂಡ್ರು. ನಚ ಭಗವತೋ ವಿಪ್ರಲಂಭಕತ್ವಂ ಶಂಖ್ಯಂ ಪರಮಾಪ್ತತ್ವಾತ್ ಅಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಭಗವಂತ ವಿಪ್ರಲಂಭಕ ಅಂತ ಹೇಳಬೇಡಿ, ಅವನು ಸರಿಯಾಗಿ ಹೇಳಿದ, ಇವರು ತಪ್ಪು ತಿಳ್ಕೊಂಡ್ರು, ಏನು ಮಾಡೋದು, ಇವರು ಪ್ರಾರಬ್ಧ ಅಂತಾರೆ. ಹಾಗೆ ಭಗವಂತನ ಆ ಪಾಷಂಡಿಗಣ ನಮಃಶುದ್ಧಾಯ ಬುದ್ಧಾಯ, ಅವನು ಪರಿಶುದ್ಧ, ಜ್ಞಾನಿಗಳಿಗೆ ಶುದ್ಧವಾದ ಜ್ಞಾನವೇ ಬಂತು. ತಪ್ಪು ತಿಳ್ಕೊಂಡ್ರು ಯಾರು? ದೈತ್ಯ ದಾನವ ಮೋಹನ, ದುರ್ಜನರು ಅದನ್ನು ಮೋಹಕ್ಕೆ ತಮ್ಮ ತಮ್ಮ ಅಜ್ಞಾನದಿಂದಾಗಿ ಅದು ಮೋಹಕ ಶಾಸ್ತ್ರ ಅಂತ ಆಯಿತು. ಅವರ ಮಟ್ಟಿಗೆ ಅವರು ಮಾಡಿದ ಅನುಸಂಧಾನದಿಂದ ಅದು ಮೋಹಕವಾಯಿತು. ಹೀಗೆ ಅನ್ನತಕ್ಕಂಥದ್ದನ್ನು ಅಕ್ರೂರ ಅನುಸಂಧಾನ ಮಾಡಿರತಕ್ಕಂಥದ್ದು. ಇನ್ನು ನಮಗೆ ಮತ್ತೆ ಪುನಃ ನಾನು ಹೇಳಿದೆ, ವೃಷಭದೇವನ 9 ಮಕ್ಕಳು ಅವಧೂತರಾದರು ಅಂತ. ಅವರು ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರಮಿಳ, ಚಮಸ, ಕರಭಾಜನ ಅಂತ. ಅದರಲ್ಲಿ ಕವಿ ಹೇಳಿದ ಶ್ಲೋಕವನ್ನು, ಕವಿ ಅನ್ನತಕ್ಕಂಥ ಅವಧೂತ ಹೇಳಿದ ಶ್ಲೋಕವನ್ನು ನಿನ್ನೆ ನಾವು ನೋಡಿದೆವು, ಕಾಯೇನ ವಾಚಾ ಮನಸೇಂದ್ರಿಯರು ಅಂತ. ದ್ರಮಿಳ, ಆ ದ್ರಮಿಳನ ಪ್ರಾಯ ಆ ದ್ರಮಿಳನ ಪರಂಪರೆಯ ಜನಾಂಗವೇ, ಯಾಕಂದರೆ ದ್ರಮಿಳ ದೇಶ, ದ್ರಮಿಳರು ಅದೇ ತಮಿಳ ಆದದ್ದು. ಸಂಸ್ಕೃತದ ದ್ರಮಿಳವೇ ತಮಿಳ ಆದದ್ದು. ಪ್ರಾಯ ಅವನು ಮತ್ತೆ ತಮಿಳುನಾಡಿನಲ್ಲಿ ನೆಲೆಸಿದ್ರೇನೋ, ಅವನ ಪರಂಪರೆಯವರೆಲ್ಲ ದ್ರಮಿಳರಾದರೇನೋ ಗೊತ್ತಿಲ್ಲ. ಅಂದರೆ ದ್ರಮಿಳ ಅನ್ನುವುದರಿಂದ ತಮಿಳ ಆದದ್ದಂತೂ ನಿರ್ವಿವಾದ. ಇನ್ನೊಬ್ಬ ದ್ರಮಿಳನೂ ಇದ್ದಾನೆ, ದ್ರಮಿಳ ಅಂತ ಹೆಸರಿನ ಒಬ್ಬ ಅಸುರ ಕೂಡ ಇದ್ದಾನೆ. ಅವನು ಹೇಳಿರತಕ್ಕ ಭಗವಂತನ ಅವತಾರಗಳನ್ನು ಹೇಳುವಾಗ, ವಾದೈರ್ ವಿಮೋಹಯತಿ ಯಜ್ಞಕೃತೋ ಅತದರ್ಹಾನ್, ಯಾರು ವೇದೋಕ್ತವಾದ ಯಜ್ಞಯಾಗಗಳನ್ನು ಮಾಡುವ ಅರ್ಹತೆ ಇಲ್ಲದವರೋ ಅಂಥವರು ಯಜ್ಞ ಮಾಡಿದಾಗ ಈ ಯಜ್ಞ ಅನ್ನೋದು ವ್ಯರ್ಥ, ಈ ಯಜ್ಞಯಾಗಗಳಿಂದ ಏನೂ ಆಗೋದಿಲ್ಲ ಅಂತ ವಾದಗಳ ಮೂಲಕ, ಅಂದರೆ ವೇದವಾದವನ್ನು ನಿರಾಕರಣೆ ಮಾಡಿ ವಾದಗಳ ಮೂಲಕ ಜನರಿಗೆ ಭ್ರಮೆ ಬರುವಂತೆ ಮೋಹಗೊಳಿಸಿದ ರೂಪ ಬುದ್ಧ ರೂಪ ಅಂತ. ಹೀಗೆ ಅಲ್ಲಿ ದ್ರಮಿಳನಿಂದ ಭಗವಂತನ ಸ್ತೋತ್ರ ಮಾಡಿಸುವಾಗ ಒಂದು ಪಾದ, ಹೀಗೆ ಅರ್ಧರ್ಧ ಶ್ಲೋಕಗಳು 2, ಕಾಲು ಶ್ಲೋಕಗಳು 2, ಇಡೀ ಶ್ಲೋಕ 1, ಒಟ್ಟಿಗೆ 2.5 ಶ್ಲೋಕ ಇರೋದು ಇಡೀ ಭಾಗವತದಲ್ಲಿ ಬುದ್ಧ ರೂಪದ ಬಗ್ಗೆ 2.5 ಶ್ಲೋಕ. ಆದರೆ ಬಹಳ ಸ್ಪಷ್ಟವಾಗಿದೆ. ಮತ್ತೆ ಹೇಳುವಾಗ ಉದ್ದಕ್ಕೆ ಕೊನೆಗೆ ಕೃಷ್ಣಾವತಾರದ ಕಥೆ ಮುಗಿದ ಮೇಲೆ ಕಲಿಕೆಯವತಾರ ತಗೊಳ್ತಾರೆ, ಬುದ್ಧಾವತಾರವನ್ನು ಹೇಳುವುದಿಲ್ಲ. ಆದರೆ ಇಲ್ಲಿ ಸ್ಪಷ್ಟವಾಗಿ ಭಗವಂತನ ಅವತಾರ ಅನ್ನೋದನ್ನು ಪ್ರಾರಂಭದಿಂದ 11ನೇ ಗ್ರಂಥದ ತನಕವು ಅಲ್ಲಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಬುದ್ಧ ರೂಪ ಅನ್ನತಕ್ಕಂಥದ್ದು ಬಹಳ ಜ್ಞಾನಪ್ರದವಾಗಿರತಕ್ಕಂಥ ರೂಪವೇ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಅದೇ ರೂಪ ಮೋಹಕವಾದಂಥ ರೂಪವಾಗುತ್ತೆ. ಅದೇ ಬೌದ್ಧ ಧರ್ಮಕ್ಕೆ, ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣವಾದ ರೂಪ. ಒಂದು ಜೈನ ಧರ್ಮದ ಪ್ರಸಾರಕ್ಕೆ ಕಾರಣವಾದ ರೂಪ, ಒಂದು ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣವಾದ ರೂಪ. ಹೀಗೆ 2 ರೂಪಗಳನ್ನು ನಾವು ಕಂಡದ್ದಾಯಿತು. ಇನ್ನು ಮೇಲೆ ಒಂದು 2 ಕಥೆ, 2 ವ್ಯಕ್ತಿತ್ವದ ಕಥೆ ನಮಗೆ ಬಹಳ ಮಹತ್ವದ್ದು. ಪರೀಕ್ಷಿತ್ ರಾಜ ಒಂದು ಪ್ರಶ್ನೆ ಹಾಕ್ತಾನೆ, ಈ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳ್ತಾರಲ್ಲ, ಅಂಥ ತಪ್ಪು ಮಾಡಿದರೆ ಇಂಥ ಪ್ರಾಯಶ್ಚಿತ್ತ, ಇಂಥ ತಪ್ಪಿಗೆ ಇಂಥ ಪ್ರಾಯಶ್ಚಿತ್ತ, ಈ ಪ್ರಾಯಶ್ಚಿತ್ತಗಳಿಂದ ಏನು ಉಪಯೋಗ? ಯಾಕೆಂದರೆ ತಪ್ಪು ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟ ಹಾಗೆ ಆಯ್ತದೆ. ನೀನು ತಪ್ಪು ಮಾಡಿದರೆ ತೊಂದರೆ ಇಲ್ಲ, ಅದಕ್ಕೊಂದು ಪ್ರಾಯಶ್ಚಿತ್ತ ಉಂಟು. ಈ ಪ್ರಾಯಶ್ಚಿತ್ತ ಅನ್ನೋದು ವ್ಯರ್ಥವಾಗತ್ತೆ, ಯಾಕೆಂದರೆ ತಪ್ಪು ಮಾಡುವುದಕ್ಕೋಸ್ಕರವೇ ಪ್ರಾಯಶ್ಚಿತ್ತಗಳು ಅನ್ನುವ ಹಾಗೆ ತಪ್ಪು ಮಾಡುವುದು, ಆಮೇಲೆ ಪ್ರಾಯಶ್ಚಿತ್ತ ಮಾಡುವುದು, ಪುನಃ ತಪ್ಪು ಮಾಡುವುದು, ಪುನಃ ಪ್ರಾಯಶ್ಚಿತ್ತ ಮಾಡುವುದು ಅಂತ ಹೇಳ್ತಾರೆ. ಮನ್ಯೇ ಕುಂಜರ ಶೌಚವತು ಅಂತ, ಇದು ಆನೆ ಸ್ನಾನ ಮಾಡಿದ ಹಾಗೆ ಅಂತ ಪರಿಹಾಸ್ಯ ಮಾಡ್ತಾರೆ ಭಾಗವತದಲ್ಲಿ. ಯಾಕೆಂದರೆ ಆನೆ ಮೀಯುವುದು, ಮಾವತ ಕರ್ಕೊಂಡು ಹೋಗಿ ಚೆನ್ನಾಗಿ ನೀರಿನಲ್ಲಿ ಇಳಿಸಿ ಮೈ ತಿಕ್ಕಿ ತೊಳೆದು ಸ್ನಾನ ಮಾಡಿಸಿ ಮೇಲೆ ಕರ್ಕೊಂಡು ಬಂದ ತಕ್ಷಣ ಅದು ತೀರದಲ್ಲಿರತಕ್ಕಂಥ ಹೊಯ್ಗೆ ಅಂತ ಮೈ ಮೇಲೆ ಹಾಕ್ಕೊಂಡು ಬಿಡುತ್ತೆ. ಅದು ಸ್ನಾನ ಮಾಡೋದು ಯಾಕೆಂದ್ರೆ ಮತ್ತೆ ಮೈಯೆಲ್ಲ ಕೊಳೆ ಮಾಡಿಕೊಳ್ಳಿಕ್ಕೆ, ಹಾಗೆ ಪ್ರಾಯಶ್ಚಿತ್ತ ಮಾಡೋದು ಯಾಕೆ ಮತ್ತೆ ಪಾಪ ಮಾಡಲಿಕ್ಕೆ. ಈ ಮತ್ತೆ ಮತ್ತೆ ಪಾಪ ಮಾಡುವವರು ಪ್ರಾಯಶ್ಚಿತ್ತ ಮಾಡಿ ಏನು ಉಪಯೋಗ ಅಂತ ಅದಕ್ಕೆ ಹೇಳಿ, ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ಈ ಮಾತು ನಿಜ. ಯಾರು ಇನ್ನು ನಾನು ಪಾಪ ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ ಅವನು ಮಾತ್ರ ನಿಜವಾಗಿ ಪ್ರಾಯಶ್ಚಿತ್ತಕ್ಕೆ ಅಧಿಕಾರಿ. ಇನ್ನೂ ಪ್ರಾಯಶ್ಚಿತ್ತ ಉಂಟಲ್ವ, ಪಾಪ ಮಾಡಿದರೆ ಪರವಾಗಿಲ್ಲ, ಪಾಪ ಮಾಡ್ತಾ ಇರೋಣ, ಪುರೋಹಿತರ ಹತ್ರ ಪ್ರಾಯಶ್ಚಿತ್ತ ಮಾಡಿಸ್ತಾ ಇರೋಣ ಅನ್ನುವಂಥವನ ಪ್ರಾಯಶ್ಚಿತ್ತ ಉಪಯೋಗ ಇಲ್ಲ. ಯಾಕೆಂದರೆ ಎಲ್ಲ ಪ್ರಾಯಶ್ಚಿತ್ತಗಳಿಗೂ ಪರಮ ಪ್ರಾಯಶ್ಚಿತ್ತ ಅಂದರೆ ಹರಿ ಸಂಸ್ಮರಣಂ ಪರಂ, ಭಗವಂತನಿಗೆ ಶರಣಾಗಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸುದೇವ, ಇನ್ನಿಂಥ ತಪ್ಪು ಮಾಡಲಾರೆ ಅಂತ ಭಗವಂತನಿಗೆ ಶರಣಾಗುವುದೇ ನಿಜವಾದ ಪ್ರಾಯಶ್ಚಿತ್ತ. ಹೊರತು ಪ್ರಾಯಶ್ಚಿತ್ತ ನಾನಾ ವಿಧವಾದ ಕರ್ಮಗಳನ್ನು ಪಾಪ ಮಾಡ್ತಾ ಇರುವುದು, ಆ ಕಡೆಯಿಂದ ಯಾರ್ಯಾರ ಹತ್ರ ಪ್ರಾಯಶ್ಚಿತ್ತ ಮಾಡಿಸ್ತಾ ಇರೋದು ಅಲ್ಲ, ಪಶ್ಚಾತ್ತಾಪವೇ ನಿಜವಾದ ಪ್ರಾಯಶ್ಚಿತ್ತ ಅನ್ನುವುದಕ್ಕೋಸ್ಕರ ಒಂದು ಕಥೆ ಹೇಳ್ತಾರೆ ಭಾಗವತ.
ಈ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಅಜಾಮಿಳನ ಕಥೆ. ಈ ಅಜಾಮಿಳನ ಕಥೆ ಎಲ್ಲರಿಗೂ ಗೊತ್ತಿರುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಭಾಗವತದಲ್ಲಿ ಸಾಮಾನ್ಯ ಜನರು ತಿಳ್ಕೊಂಡದ್ದಕ್ಕಿಂತ ಭಿನ್ನವಾಗಿದೆ. ಆ ಅಜಾಮಿಳ ಒಳ್ಳೆಯ ವೈದಿಕ ಮನೆತನದಲ್ಲಿ ಹುಟ್ಟಿದವ, ತುಂಬ ಶಾಸ್ತ್ರವನ್ನು ಓದಿದ ಆಚಾರ ಸಂಪನ್ನನಾಗಿರತಕ್ಕಂಥ ದ್ವಿಜ. ಒಮ್ಮೆ ಮದುವೆಯೂ ಆಗಿತ್ತು ಅವನಿಗೆ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತು. ಇನ್ನೂ 17-18 ವರ್ಷದ ತರುಣ. ಒಮ್ಮೆ ಅವನು ಕಾಡಿಗೆ ಹೋದಾಗ ಹೂ ತುಳಸಿ ತರುವುದಕ್ಕೆ ಅಂತ ಕಾಡಿಗೆ ಹೋದದ್ದವನು. ಹೂ ತುಳಸಿ ತರುವುದಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ವೇಶ್ಯೆಯ ಜೊತೆಗೆ ವಿಹಾರ ಮಾಡ್ತಾ, ಯಾ ಒಬ್ಬ ವಿಟ ವಿಹಾರ ಮಾಡುವಂಥ, ಏಕಾಂತ ಕಾಡಿನಲ್ಲಿ ಯಾರೂ ಇಲ್ಲ ಅಂತ ಅವರಿಗೂ ವಿಹಾರ ಮಾಡ್ತಾ ಇದ್ರು. ಇವನು ಹೂ ತುಳಸಿ ಕೊಯ್ಲಿಕ್ಕೆ ಹೋದಾಗ ಈ ದೃಶ್ಯ ಕಂಡ. ಆ ದೃಶ್ಯವನ್ನು ಕಂಡಾಗ ತುಂಬ ನಿಯಮ ನಿಷ್ಠುರವಾದ ವೈದಿಕ ಮನದಲ್ಲಿ ಮನೆಯಲ್ಲಿ ಬೆಳೆದವನು ನೋಡಿ, ಮನಸ್ಸು ವಿಕಾರವಾಯಿತು. ಮನಸ್ಸು ವಿಕಾರವಾಗಿ ಎಲ್ಲಿ ತನಕ ಅವನು ಪತಿತನಾದ ಅಂದರೆ, ತನ್ನ ತಂದೆ ತಾಯಿಯನ್ನು ಬಿಟ್ಟ, ಚಿಕ್ಕ ಪ್ರಾಯದ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ, ಮನೆಯನ್ನು ಬಿಟ್ಟು ಆ ವೇಶ್ಯೆ ಜೊತೆಗೆ ಸಂಸಾರ ಮಾಡಿದ. ಅಷ್ಟು ಮನಸ್ಸು ವಿಕಾರವಾಗಿ ಹೋಯ್ತವನು. ಆ ಅಂದರೆ ಯಾವಾಗಲೂ ಮನುಷ್ಯ ಬಲವಂತವಾಗಿ ನಿಗ್ರಹ ಮಾಡಿದರೆ ಅದರಿಂದ ಒಮ್ಮೊಮ್ಮೆ ಇಂಥ ಅಪಾಯಗಳಾಗ್ತವೆ. ಹಾಗೆ ಅವನು ಬಲವಂತವಾಗಿ ನಿಗ್ರಹ ಮಾಡಿ ಬದುಕಿದವ, ಸ್ಫೋಟವಾದಾಗ ಅದಕ್ಕೆ ಮಿತಿಯೇ ಇಲ್ಲದ ದುರಂತಕ್ಕೆ ಎಡೆಯಾಯಿತು. ಸ್ವಚ್ಛಂದ ಜೀವನವನ್ನು ನಡೆಸಿದ, ತನ್ನ ಆಚಾರ ವಿಚಾರಗಳನ್ನು ಬಿಟ್ಟ, ತನ್ನ ವೇದಾಧ್ಯಯನ ಎಲ್ಲ ಬಿಟ್ಟ, ಆ ವೇಶ್ಯೆಯ ಜೊತೆಗೆ ಜೀವನ ಮಾಡಿದ. ಅವಳ ಜೊತೆಗೆ ತಿನ್ನಬಾರದ್ದನ್ನು ತಿಂದ, ಅವಳನ್ನು ಸಾಕುವುದಕ್ಕೋಸ್ಕರ ದರೋಡೆ ಕಳವು ಏನು ಬೇಕೋ ಅದನ್ನೆಲ್ಲ ಮಾಡಿದ. ಹೀಗೆ ಮದ್ಯಪಾನ ಮಾಂಸ ಭಕ್ಷಣೆ ದರೋಡೆ ಕಳವು ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಆ ವೇಶ್ಯೆಯ ಜೊತೆಗೆ ಜೀವನ ಮಾಡಿದ. ಅವನಿಗೆ ಆನಂದವಾಗಿಯೇ ಇದ್ದ. ಈ ಹೆಂಡತಿ ಮಕ್ಕಳನ್ನು ಮರೆತೇ ಬಿಟ್ಟ, ತನ್ನ ಹೆಂಡತಿಯನ್ನು ತಂದೆ ತಾಯಿಯನ್ನು ತಾನು ಬೆಳೆದು ಬಂದ ಮನೆತನ, ತಾನು ಓದಿರತಕ್ಕಂಥ ಶಾಸ್ತ್ರ ವೇದ ಎಲ್ಲವನ್ನು ಮರೆತು ಆ ವೇಶ್ಯೆಯ ಜೊತೆಗೆ ಸುಖವಾಗಿ ಜೀವಿಸಿದ. ಆಯಿತು, 7-8 ಮಕ್ಕಳಾದರೂ. ಆಮೇಲೆ ಅವನಿಗೆ ಸುಮಾರು 80 ವರ್ಷ ವಯಸ್ಸಿನ ತನಕ ಹೀಗೆ ಬದುಕಿದ್ದಾನೆ. ಒಮ್ಮೆ ಏನಾಗುತ್ತೆ ಅವನಿಗೆ ಅಂದರೆ, ತಾನು ಸಾಯಿತೇನೆ ಅನ್ನುವ ಅನ್ನಿಸಿಕೆ ಬಂತು. ವಯಸ್ಸಾಗಿದೆ, ತಾನು ಸಾಯಿತೇನೆ ಅನ್ನುವ ಅನ್ನಿಸಿಕೆ ಬಂದಾಗ ಅವನಿಗೆ ಒಂದು ದೃಶ್ಯ. ಯಾಕೆಂದರೆ ಅವನು ಪ್ರಾರಬ್ಧ ಕರ್ಮದಿಂದ ಹೀಗೆ ದಾರಿ ತಪ್ಪಿದ್ದರೂ ಕೂಡ ತುಂಬ ಸಾಧನೆ ಮಾಡಿರತಕ್ಕಂಥ ಸಚ್ಚೇತನ. ಅವನು ಸಾಯಿತೇನೆ ಅಂತ ಅನ್ನಿಸಿಕೆ ಬಂದಾಗ ಅವನಿಗೆ ಒಂದು ದೃಶ್ಯ ಕಾಣಿಸಿದ್ದು. ಬಹಳ ಜನರಿಗೆ ಹೀಗೆ ಇದು ಕಂಡದ್ದು ಮಾನಸಿಕವಾಗಿ ಎಷ್ಟೋ ಮಂದಿಗೆ ಸಾಯುವ ಕಾಲದಲ್ಲಿ ಕೆಲವರು ಹೇಳೋದಿದೆ, ನಾನು ಹೋಗ್ತೇನೆ, ಕರೀತಾ ಇದ್ದಾರೆ ಮೇಲಿಂದ ಅಂತೆಲ್ಲ ಹೇಳ್ತಾರೆ. ಏನೇನೋ ಬೇರೆ ಮೇಲಿನ ದೇವಲೋಕದಿಂದ ದೇವತೆಗಳು ಅಥವಾ ಯಮನಭಟರು ಕರೆದ ಹಾಗೆ, ಅವರು ಕರ್ಕೊಂಡು ಹೋದ ಹಾಗೆ, ಇಂಥ ಅನುಭವಗಳು ಬಹಳ ಮಂದಿಗಾಗತ್ತೆ. ಹಾಗೆ ಅವನಿಗೆ ತಾನು ಸಾಯ್ತಾ ಇದ್ದೇನೆ ಅಂತ ಅನ್ನಿಸಿ ಒಂದು ದೃಶ್ಯ ಅವನ ಕಣ್ಣ ಮುಂದೆ ಕಾಣಿಸಿತು. ಅವನ ಸಚ್ಚೇತನವಾದ್ದರಿಂದ ಅವನನ್ನು ತಿದ್ದುವುದಕ್ಕೋಸ್ಕರ ನಡೆದಂಥ ಘಟನೆ ಅದು. ಏನು ಅಂದರೆ, ಯಮಭಟರು ಬಂದು ಇವನನ್ನು ನೆಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಇದು ಅವನದ್ದೇ ಸೈಕಾಲಜಿ. ಯಮಭಟರು ಅವನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಆ ಕಡೆಯಿಂದ ವಿಷ್ಣು ದೂತರು ಬರ್ತಾರೆ. ಯಮಭಟರು ಹೇಳ್ತಾರೆ, ಇವನು ತಂದೆ ತಾಯಿಯನ್ನು ಹೆಂಡತಿಯನ್ನು ಬಿಟ್ಟು ನೀಚನಾಗಿ ಬದುಕಿದವ, ಇವನನ್ನು ಒಯ್ಯಬೇಕು ಅಂತ. ಅದು ಏನಾಗಿದೆ, ಇವನು ಸಾಯುತ್ತೇನೆ ಅಂತ ಯೋಚನೆ ಬಂದಾಗ ಈ ದೃಶ್ಯ ಕಣ್ಣು ಕಾಣುವ ಮುಂಚೆ ಅವನು ಏನು ಮಾಡಿದ್ದಾನೆ, ಇನ್ನು ಸಾಯ್ತೇನೆ ತಾನು ಅಂತ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅವನ ಮಗ ಕೊನೆಯ ಮಗ ನಾರಾಯಣ ಅಂತ ಕರೆದು ಬಿಟ್ಟಿದ್ದ. ನೋಡು, ಅವನು ಸಾಯೋ ಕಾಲದಲ್ಲಿ ನಾರಾಯಣ ಅಂತ ಕರೆದಿದ್ದಾನೆ. ಆದ್ದರಿಂದ ಅವನು ವಿಷ್ಣು ಲೋಕಕ್ಕೆ ಬರಬೇಕು ಅಂತ ವಿಷ್ಣು ದೂತರು ಯಮದೂತರನ್ನು ಒದ್ದೋಡಿಸಿ ವಿಷ್ಣು ದೂತರು ಇವನನ್ನು ಕರ್ಕೊಯ್ಯುವಂತಹ ದೃಶ್ಯ ಇವನ ಕಣ್ಣಿಗೆ ಕಾಣಿದ. ಯಮದೂತರು ವಾದ ಮಾಡಿ ಸೋತು ಹೊರಟು ಹೋಗ್ತಾರೆ, ಇವನಿಗೆ ಎಚ್ಚರ ಆಗಿಬಿಡುತ್ತೆ. ಇದಿಷ್ಟೇ, ಇವನನ್ನು ವೈಕುಂಠ ಕೆಲವರಲ್ಲಿ ಮುಗಿಸಿಬಿಡ್ತಾರೆ. ಹಾಗೆ ಮಾಡಿ ಇವನು ಸಾಯುವ ಕಾಲದಲ್ಲಿ ನಾರಾಯಣ ಅಂತ ಹೇಳಿದ್ದೇ ಹೇಳಿದ್ದು ವೈಕುಂಠಕ್ಕೆ ಹೋದ. ವೈಕುಂಠಕ್ಕೆ ಹೋಗಲಿಲ್ಲ ಅವನು, ಆಗ ಸಾಯಲೂ ಇಲ್ಲ ಅವನು. ಯಾಕೆಂದರೆ ಸಾಯೋ ಕಾಲದಲ್ಲಿ ಇಡೀ ಇದರಿಂದ ಒಂದು ತಪ್ಪು ತಿಳುವಳಿಕೆ ಬರುತ್ತೆ. ಆ ತಿಳುವಳಿಕೆಯೂ ಅದರ ಬೆಳವಣಿಗೆಯೂ ತಪ್ಪು. ಏನು ಅಂದರೆ, ಸಾಯೋ ತನಕವೂ ತಪ್ಪು ಮಾಡಿದರೂ ಅಡ್ಡಿಯಿಲ್ಲ, ಕೊನೆಯ ಸಾಯುವಾಗ ನಾರಾಯಣ ಅಂತ ಹೇಳಿಬಿಟ್ರೆ ಮೋಕ್ಷ ಆಗುತ್ತೆ ಅಂತ ಅಜಾಮಿಳನ ಕಥೆಯಲ್ಲಿ ಹೇಳಿದ್ದೇನೆ. ಕೆಲವರು ಹಂಗೆ ಹೇಳ್ತಾರೆ, ಹಾಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಸಾಯೋ ತನಕವೂ ದೇವರನ್ನು ಯಾರು ನೆನಪಿಸುವುದಿಲ್ಲವೋ ಅವನಿಗೆ ಸಾಯೋ ಕಾಲದಲ್ಲಿ ಯಾವ ಕಾಲಕ್ಕೂ ದೇವರ ಹೆಸರು ನೆನಪಾಗುವುದಿಲ್ಲ. ಅದನ್ನು ಸಾಯೋ ಕಾಲದಲ್ಲಿ ನೆನಪಿದ್ದೇನೆ ಹೇಳಿಬಿಡುವ ಅಂದರೆ ನೆನಪಾಗುವುದಿಲ್ಲ, ಅದು ಬೇರೆ ವಿಷಯ. ಆದರೆ ಅಕಸ್ಮಾತ್ತಾಗಿ ಸಾಯೋ ಕಾಲದಲ್ಲಿ ನೆನಪಿಸಿ ಅವನು ನಾರಾಯಣ ಅಂದದ್ರಿಂದ ಮೋಕ್ಷ ಆದದ್ದಲ್ಲ ಅವನಿಗೆ. ಆ ನಾರಾಯಣ ಅಂತ ಅನ್ನುವುದರಿಂದ ಅವನಿಗೆ ಜ್ಞಾನೋದಯ ಆಯಿತು, ಅವನು ಸತ್ತಿಲ್ಲ. ಆಮೇಲೆ ಅವನು ಹರಿದ್ವಾರಕ್ಕೆ ಹೋಗಿ ಪಶ್ಚಾತ್ತಾಪಟ್ಟು ತನ್ನ ಇಡೀ ಜೀವನ ನಡೆದಂಥ ಪಾಪ ಬಗ್ಗೆ ಪರಿಹಾರಕ್ಕೋಸ್ಕರ ತಪಸ್ಸು ಮಾಡಿ
ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿ ಆಮೇಲೆ ಸದ್ಗತಿಯನ್ನು ಪಡೆದ ಅಂತ ಭಾಗವತ ಹೇಳ್ತದೆ. ಇಲ್ಲಿ ಇದು ಯಾಕೆ ಬಂತು ಈ ಕಥೆ, ಅವನು ತಪ್ಪು ಮಾಡಿದ, ಜೀವನದುದ್ದಕ್ಕೆ ತಪ್ಪು ಮಾಡಿದ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ತಪ್ಪು ಅನ್ನುವ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಇದೆ. ತಪ್ಪು ಮಾಡುವುದು ಮನುಷ್ಯ ಸಹಜ, ಯಾರು ತಪ್ಪು ಮಾಡುವುದಿಲ್ಲ. ನಾವು ಇನ್ನೊಬ್ಬರ ತಪ್ಪನ್ನು ಟೀಕೆ ಮಾಡುವ ಮುಂಚೆ ನಮ್ಮಲ್ಲಿ ಎಷ್ಟು ತಪ್ಪುಗಳಿದ್ದೇವೆ ಅಂತ ಯೋಚಿಸ್ತೇವೇನು? ಪ್ರತಿಯೊಬ್ಬರೂ ತಪ್ಪು ಮಾಡ್ತಾರೆ. ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ, ನಾನು ಮಾತ್ರ ಏನೂ ಮಾಡಲಿಲ್ಲೇನು? ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳದೇ ಇರುವುದು ತಪ್ಪು, ತಪ್ಪನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸದೇ ಇರುವುದು ತಪ್ಪು ಅಂತ. ಇವನು ತಪ್ಪು ಮಾಡಿದ, ಎಂಥ ತಪ್ಪನ್ನು? ಭಗವಂತ ನಾನು ಪಾಪಿ, ನನ್ನನ್ನು ಉದ್ಧಾರ ಮಾಡು ಅಂತ ಕೊನೆಗೆ ಶರಣಾಗತನಾಗಿ ಕೂಗಿದನಲ್ಲ ದೇವರ ಮುಂದೆ, ಆ ಪ್ರಾಯಶ್ಚಿತ್ತವೇ ಅಂದರೆ ಪಶ್ಚಾತ್ತಾಪವೇ ಎಲ್ಲಕ್ಕಿಂತ ಮಿಗಿಲಾದ ಪ್ರಾಯಶ್ಚಿತ್ತ. ತಪ್ಪು ಮಾಡಿದ್ದರ ಬಗ್ಗೆ ಪಶ್ಚಾತ್ತಾಪವೇ ಇಲ್ಲದೆ ಪ್ರಾಯಶ್ಚಿತ್ತ ಮಾಡಿಸಿ ಏನ್ರಿ ಉಪಯೋಗ? ಯಾವಾಗಲೂ ಪ್ರಾಯಶ್ಚಿತ್ತ ಅಂತಂದರೆ ದೊಡ್ಡ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಇನ್ನು ಯಾವ ಕಾಲಕ್ಕೂ ಇಂಥ ತಪ್ಪು ನನ್ನಿಂದ ಆಗದೇ ಇರಲಿ ದೇವರೇ ಅನ್ನುವ ಭಾವ ನಮ್ಮಲ್ಲಿ ಮೂಡಿದಾಗ ಅದು ನಿಜವಾದ ಪ್ರಾಯಶ್ಚಿತ್ತ. ಹಾಗೆ ಪಶ್ಚಾತ್ತಾಪದಿಂದ ಭಗವಂತನನ್ನು ಒಲಿಸಿ ತಪಸ್ಸು ಮಾಡಿ ಮತ್ತೆ ಭಗವಂತನನ್ನು ಪಡೆದ ಅನ್ನುವುದು ಅಜಾಮಿಳನ ಕಥೆ. ಈ ಕಥೆ ಬಹಳ ಮಹತ್ವದ್ದು, ಯಾಕೆಂದರೆ ಮನುಷ್ಯ ಜೀವನದಲ್ಲಿ ದಾರಿ ತಪ್ಪುತ್ತಾನೆ. ದಾರಿ ತಪ್ಪುವುದೇ ಒಂದು ದೊಡ್ಡ ದುರಂತ ಅಲ್ಲ, ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ಮಾತ್ರವೇ ಜೀವನದ ದೊಡ್ಡ ದುರಂತ. ಒಂದು ವೇಳೆ ದಾರಿ ತಪ್ಪಿದವನಿಗೂ ಒಂದು ಭರವಸೆ ಇದೆ, ತಪ್ಪಿದೆ ಅಂತ ನೀನು ತಲೆ ಕೆಡಿಸಿಕೊಳ್ಳಬೇಡ, ಮತ್ತೆ ಸರಿದಾರಿಗೆ ಬರುವ ಅವಕಾಶ ಇದೆ, ತಪ್ಪಿದ್ದನ್ನು ತಿದ್ದಿಕೋ, ಆದದ್ದರ ಬಗ್ಗೆ ಪಶ್ಚಾತ್ತಾಪ ಪಡು, ಒಳ್ಳೆಯ ದಾರಿಯಲ್ಲಿ ನಡೆ, ಹಿಂದೆ ಇದ್ದಂಥ ಆದ ತಪ್ಪನ್ನು ಕರುಣಾಳುವಾದ ಭಗವಂತ ಕ್ಷಮಿಸ್ತಾನೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೌರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ ದಹತ್ಯಶೇಷಂ ಅಂತ ಕೆಲವು ಕಡೆ ಪಾಠ. ಭಗವಂತನಂಥ ದೊಡ್ಡ ಕಳ್ಳನೇ ಇಲ್ಲ, ಮಹಾದೊಡ್ಡ ಕಳ್ಳ ಅವನು. ಯಾಕೆಂದರೆ ನಾವು ಸಾವಿರ ಸಾವಿರ ಜನ್ಮಗಳಲ್ಲಿ ಸಂಪಾದಿಸಿ ಜೋಪಾನವಾಗಿ ಕಟ್ಟಿಟ್ಟ ನಮ್ಮ ಪಾಪದ ರಾಶಿಯನ್ನೆಲ್ಲ ಒಂದು ನಾಮಸ್ಮರಣೆಯಿಂದ ಕದೀತಾನಲ್ಲ ಅವನು. ನಾವು ಅಷ್ಟು ಮಾಡಬೇಕಾದ್ರೆ ಎಷ್ಟು ಜನ್ಮ ಕಷ್ಟಪಟ್ಟಿದ್ದೇವೆ ಅಷ್ಟು ಪಾಪ ರಾಶಿಯನ್ನು ಕೂಡಿಡಲಿಕ್ಕೆ. ಅವನು ಬರೇ ನಾರಾಯಣ ಅಂತಂದು ಕೂಡಲೇ ಕದ್ದು ಬಿಡೋದು, ಇಂಥ ಕಳ್ಳರು ಜಗತ್ತಿನಲ್ಲಿ ಇದ್ದಾರೋ ಯಾರಾದರೂ ಅಂತ ಪರಿಹಾಸ್ಯ ಮಾಡ್ತಾರೆ ಶಾಸ್ತ್ರಕಾರರು. ಆಮೇಲೆ ಈ ಯಮದೂತರನ್ನು ದೇವತೆಗಳು ವಿಷ್ಣು ದೂತರು ಹಿಂದೆ ಅಟ್ಟಿ ಕಳಿಸಿದಂತಹ ಘಟನೆಯಿಂದ ಯಮದೂತರಿಗೆ ಯಮ ಕೊಡತಕ್ಕ ಒಂದು ಸಂದೇಶ ಹೇಳ್ತಿ, ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತಿ ಇತ್ಯೇತದ್ ಅದ್ಭುತಂ. ನಮಗೆ ನಾವು ಹೇಳಿದ ಹಾಗೆ ನುಡಿಯುವ ನಾಲಿಗೆ ಇದೆ, ನಾರಾಯಣ ಅನ್ನುವ ಶಬ್ದ ಇದೆ, ಅದನ್ನು ಉಚ್ಚಾರ ಮಾಡಲಿಕ್ಕೆ ನಾಲಿಗೆ ಇದೆ. ಇಷ್ಟಿದ್ದೂ ಕೂಡ ನಾರಾಯಣ ಸ್ಮರಣೆ ಮಾಡದೆ ಜನರು ನರಕಕ್ಕೆ ಹೋಗ್ತಾರಲ್ಲ, ಎಂಥ ಆಶ್ಚರ್ಯ ಅಂತ, ಯಮನಿಗೆ ಭಾರಿ ಆಶ್ಚರ್ಯ ಅಂತೆ. ಇಷ್ಟೆಲ್ಲ ಸುಲಭ ಉಪಾಯ ಇದ್ದೂ ಕೂಡ ನಮ್ಮ ನರಕಕ್ಕೆ ದೊಡ್ಡ ಕ್ಯೂ ಬರ್ತದೆ, ಅದು ಸ್ವರ್ಗಲೋಕದ ಬಾಗಿಲು ತೆರೆದಿಟ್ಟರು ಅದ ಕಡೆ ನಿಜವಾದ ಸ್ವರ್ಗಲೋಕದ ಬಾಗಿಲಲ್ಲದೆ ಯಾವ್ಯಾವುದೋ ವ್ಯಾಪಾರಕ್ಕೋಸ್ಕರ ಸ್ವರ್ಗದ ಬಾಗಿಲೊಂದು ಬೋರ್ಡ್ ಹಾಕಿ ಕೂತ್ಕೊಳ್ತಾರೆ ಅಲ್ಲಲ್ಲಿ ರಸ್ತೆ ಬದಿಯಲ್ಲೆಲ್ಲ. ನಮ್ಮಲ್ಲೂ ಒಂದು ಸ್ವರ್ಗದ ಬಾಗಿಲಾಗಿದೆ, ಸ್ವರ್ಗದ ಬಾಗಿಲು ಅಂತ ಯಾವಾಗಲೂ ಸ್ವರ್ಗಕ್ಕೆ ಸ್ವರ್ಗದ ಬಾಗಿಲು ಅಂತ ಬೋರ್ಡ್ ಹಾಕುವ ಅಗತ್ಯ ಇಲ್ಲ. ನರಕಕ್ಕೆ ಆಕರ್ಷಣೆಗೋಸ್ಕರ ಇದು ಸ್ವರ್ಗದ ಬಾಗಿಲು, ಒಳಗೆ ಬನ್ನಿ. ಯಾಕಂದರೆ ಈ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಇದು ನಿಮ್ಮದೇ ಮನೆ, ನಿಮ್ಮ ಮನೆಯ ಅನುಕೂಲತೆ ಬೇಕಿದ್ರೆ ನಮ್ಮ ಹೋಟೆಲಿಗೆ ಬನ್ನಿ ಅಂತ ಬರೀತಾರೆ. ಹಾಗಾದರೆ ಅದು ಆಕರ್ಷಣೆ, ಈ ಅಡ್ವರ್ಟೈಸ್ಮೆಂಟ್ ಮಾಡುವುದೆಲ್ಲ ಇನ್ನೊಬ್ಬರನ್ನು ಆಕರ್ಷಣೆ ಮಾಡೋದು. ಇದು ಸ್ವರ್ಗದ ಬಾಗಿಲು ಅಂತ ಬೋರ್ಡ್ ಹಾಕಬೇಕಾಗಿದ್ರೆ ಒಳಗೆ ಸ್ವರ್ಗ ಇರಲಿಕ್ಕಿಲ್ಲ, ಅದು ಸ್ವರ್ಗಕ್ಕೆ ಆದರೆ ಬೋರ್ಡ್ ಬೇಡ. ಹಾಗೆ ಈ ಸ್ವರ್ಗದ ಬಾಗಿಲು ತೆರೆದರೂ ಯಾರೂ ಬರೋದಿಲ್ಲ, ನರಕದ ಬಾಗಿಲಲ್ಲಿ ಕ್ಯೂ, ಮೂರು ಮೂರು ಬಾಗಿಲು, ಕಾಮಕ್ರೋಧ ತಥಾ ಲೋಭ ತ್ರಿವಿಧಂ ನರಕ ಸೇದಂ ದ್ವಾರಂ. ಒಂದು ಬಾಗಿಲು ಸಾಕಾಗುವುದಿಲ್ಲ, ಮೂರು ಬಾಗಿಲು ತೆರೆದಿದ್ದು ಕಾಮ ಕ್ರೋಧ ಲೋಭ, ಈ ಮೂರು ಬಾಗಿಲು ತೆರೆದಿಟ್ಟರೆ ಆ ಮೂರು ಬಾಗಿಲು ಸಾಕಾಗುವುದಿಲ್ಲ, ಬಾಗಿಲು ಅಗಲವಾಡಿಸುವಂತಹ ಪ್ರಸಂಗ ಬರ್ತಾ ಇದೆ ನರಕದ್ದು. ಏನು ಆಶ್ಚರ್ಯ ಅಂತ ಯಮ ಹೇಳಿದ ಅಂತ ಅನ್ನತಕ್ಕಂಥ ಮಾತು ಪುರಾಣಕಾರರು ಹೇಳ್ತಾರೆ. ಹೀಗೆ ಅಜಾಮಿಳನ ಒಂದು ಕಥೆ. ಇನ್ನೊಂದು ವಿಚಿತ್ರವಾದ ಕಥೆ ಇದೆ, ಅದು ನಾರಾಯಣ ವರ್ಮಕ್ಕೆ ಸಂಬಂಧಪಟ್ಟದ್ದೇ. ಬೃಹಸ್ಪತ್ಯಾಚಾರ್ಯರು ಒಮ್ಮೆ ಬಂದಾಗ ಸಭೆಯಲ್ಲಿ ಇಂದ್ರ ಹೇಳದೆ ಕೂತ ಅಂತೆ, ಗುರುಗಳಿಗೆ ಅವಮಾನ ಮಾಡಿದ ಇವನು ಅಂತ. ಅವರು ದೇವಗುರುಗಳು, ಬೃಹಸ್ಪತ್ಯಾಚಾರ್ಯರು ಸಿಟ್ಟಿನಿಂದ ಹೊರಟೋಗ್ಬಿಟ್ರಂತೆ. ರಾಜಗುರುಗಳು ಇಲ್ಲದೆ ತೊಂದರೆಯಾಯಿತು. ರಾಕ್ಷಸರು ದೈತ್ಯರು ದೇವಲೋಕದ ಮೇಲೆ ದಾಳಿ ಮಾಡುವ ಪ್ರಸಂಗ ಬಂದಾಗ ಕಡೆಗೆ ತ್ವಷ್ಟೃಪುತ್ರನಾದ ವಿಶ್ವ ರೂಪನನ್ನು ಆ ಪುರೋಹಿತ ಸ್ಥಾನಕ್ಕೆ ಕೂಡಿಸಿದರು. ಒಮ್ಮೆ ಆ ವಿಶ್ವರೂಪನ ಮೇಲೆ ಅಸಮಾಧಾನದಿಂದ ಇಂದ್ರ ಅವನನ್ನು ಕೊಂದು ಬಿಡ್ತಾನೆ. ಇದರಿಂದ ಕೋಪಗೊಂಡಿರತಕ್ಕಂಥ ತ್ವಷ್ಟೃ ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗ ಹುಟ್ಟಬೇಕು ಅಂತ ಹೋಮ ಮಾಡಿ ಒಬ್ಬ ಮಗನನ್ನು ಪಡೀತಾನೆ, ಅವನು ವೃತ್ರ ಅಂತ. ಇಂದ್ರನನ್ನು ಕೊಲ್ಲುವ ಮಗ ಅಂತ ಹೇಳುವಾಗ ಸ್ವಲ್ಪ ಹೇಳುವ ವ್ಯತ್ಯಾಸದಿಂದ ಇಂದ್ರನ ಕೈಯಲ್ಲಿ ಸಾಯುವ ಮಗ ಅನ್ನುವ ಅರ್ಥ, ಇಂದ್ರಶತ್ರು ಅನ್ನುವ ಶಬ್ದ ಹೇಳುವ ವ್ಯತ್ಯಾಸದಿಂದ ತಪ್ಪಾಗಿ ಇಂದ್ರನಿಂದ ಸಾಯುವ ಮಗ, ಇಂದ್ರನನ್ನು ಸಾಯಿಸುವ ಮಗನ ಬದಲು ಇಂದ್ರನ ಕೈಯಲ್ಲಿ ಸಾಯುವ ಮಗ ಹುಟ್ಟಿಬಿಟ್ಟ.
ಅವನನ್ನೂ ಮತ್ತೆ ಇಂದ್ರ ಯುದ್ಧದಲ್ಲಿ ಕೊಲ್ತಾನೆ. ಆದರೆ ಅಷ್ಟು ಸುಲಭವಾಗಿ ಅಲ್ಲ, ಇಂದ್ರನಿಗೂ ವೃತ್ರನಿಗೂ ಯುದ್ಧ ಆಗಿ 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 ಕೊನೆಗೆ ಬಹಳ ವಿಚಿತ್ರ ಅಂದರೆ ವೃತ್ರನೇ ಇಂದ್ರನ ಹತ್ರ ಹೇಳ್ತಾನೆ, ನೋಡಪ್ಪ ಭಗವಂತನ ಸೃಷ್ಟಿ ವಿಚಿತ್ರವಾಗಿದೆ, ಅವನು ಕೆಲವರನ್ನು ಕೊಲ್ಲುವ ನಾಟಕ ಆಡಲಿಕ್ಕೆ ಕಳಿಸ್ತಾನೆ, ಕೆಲವರನ್ನು ಸಾಯೋ ನಾಟಕ ಆಡಲಿಕ್ಕೆ ಕಳಿಸ್ತಾನೆ. ನಾವೆಲ್ಲ ಪಾತ್ರಧಾರಿಗಳು, ಸಾಯೋ ಪಾತ್ರ ಧರಿಸಿದವನು ಸಾಯಲೇಬೇಕು ಸ್ಟೇಜ್ನಲ್ಲಿ, ಅವನು ನಾನು ಸಾಯೋದಿಲ್ಲ ಅಂತ ಕೂತ್ಕೊಂಡ್ರೆ ನಾಟಕ ಕೆಟ್ಟ ಹೋಗುತ್ತೆ. ಹಾಗೆ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಿದ್ದಾನೆ, ಈಗ ನಿನಗೆ ಕೊಲ್ಲೋ ಪಾತ್ರವನ್ನು ಕೊಟ್ಟಿದ್ದಾನೆ, ನನಗೆ ಸಾಯೋ ಪಾತ್ರ ಕೊಟ್ಟಿದ್ದಾನೆ ಭಗವಂತ, ನನ್ನನ್ನು ಬೇಗ ಕೊಲ್ಲು ಅಂತಾರೆ. ಏನು ವಿಚಿತ್ರ ಇದೆ, ಸಾಯುವ ವೃತ್ರ ಹೇಳ್ತಾನೆ ಭಗವಂತ ನಮಗೆ ಕೊಟ್ಟ ಪಾತ್ರವನ್ನು ನಾವು ನಿರ್ವಹಿಸುವ. ವಧ್ಯಘಾತಕ ಭಾವ ಬಾಧ್ಯಘಾತಕತ, ನೀನು ಕೊಲ್ಲಬೇಕು ನಾನು ಸಾಯಬೇಕು, ಯಾಕೆಂದರೆ ಈ ಪ್ರಪಂಚದಲ್ಲಿ ಒಂದರಿಂದ ಇನ್ನೊಂದನ್ನು ಕೊಲ್ಲುವ ಆ ಕ್ರಿಯೆ ನಡೆಸ್ತಾ ಇದ್ದಾನೆ ಭಗವಂತ, ಅವನ ನಾಟಕದಲ್ಲಿ ನಾವು ಪಾತ್ರಧಾರಿಗಳು, ಅದನ್ನು ನನ್ನನ್ನು ಬೇಗ ಕೊಂದುಬಿಡು. ಇಂಥ ಯೋಗ್ಯನಾದ ಭಗವಂತನ ಬಗ್ಗೆ ಇಷ್ಟು ಎಚ್ಚರ ಇರುವವರನ್ನು ಕೊಲ್ಲಬೇಕು ಅಂತ ಇಂದನಿಗೆ ಸಂಕೋಚ ಆಗುವಂತೆ ಮಾತಾಡಿಬಿಡ್ತಾನೆ. ಆ ವೃತ್ರವಧೆಗೆ ಪೂರ್ವದಲ್ಲಿಯೇ ವಿಶ್ವರೂಪನಿಂದ ಅವನು ಉಪದೇಶ ಪಡೆದಂಥ ಮಂತ್ರ ನಾರಾಯಣವರ್ಮ ಅಥವಾ ನಾರಾಯಣ ಕವಚ, ಬಹಳ ಶ್ರೇಷ್ಠವಾದಂಥ ಮಂತ್ರ ಇದು. ಇದು ಉಪನಿಷತ್ತಿನಲ್ಲಿ ಇದರ ಉಲ್ಲೇಖ ಇದೆ. ಇದನ್ನು ಹಯಗ್ರೀವ ಬ್ರಹ್ಮವಿದ್ಯೆ ಅಂತ ಉಪನಿಷತ್ತಿನಲ್ಲಿ ಕರೆದಿದ್ದಾರೆ. ಈ ಉಪದೇಶ ಪಡೆದ ಇಂದ್ರ ವೃತ್ರನನ್ನು ಕೊಂದ ಮೇಲೆ ಅವನ ಆ ಮಾತನ್ನು ಕೇಳಿದಾಗ ಪರೀಕ್ಷಿತ್ ರಾಜನೇ ಕೇಳ್ತಾನೆ, ಆ ಅಂಥ ಅಸುರ ಸ್ವಭಾವದ ವೃತ್ರನಿಗೆ ಇಂಥ ಉದ್ಗಾರ ಅವನ ಬಾಯಿಂದ, ಭಗವಂತ ಸಾಯೋ ನಾಟಕ ಆಡುವ ಪಾತ್ರ ನನಗೆ ಕೊಟ್ಟಿದ್ದಾನೆ, ಕೊಲ್ಲೋ ಪಾತ್ರ ನಿನಗೆ ಕೊಟ್ಟಿದ್ದಾನೆ, ಭಗವಂತ ಕೊಟ್ಟ ಪಾತ್ರವನ್ನು ನಿರ್ವಹಿಸಿಬಿಡು ಅಂತ ಹೇಳ್ತಿ. ಇಂಥ ಒಂದು ಭಗವತ್ ಪ್ರಜ್ಞೆ ಅವನಲ್ಲಿ ಹೇಗೆ ಬಂತು ಅಂದರೆ ಅವನ ಪೂರ್ವಜನ್ಮದ ಕಥೆಯನ್ನು ಹೇಳ್ತಾನೆ. ಈ ಪೂರ್ವಜನ್ಮದಲ್ಲಿ ಅವನು ಚಿತ್ರಕೇತು ಅನ್ನತಕ್ಕಂಥ ರಾಜನಾಗಿದ್ದದ್ದು, ಆಮೇಲೆ ಅವನು ನಿಜವಾಗಿ ಗಂಧರ್ವ, ಅಲ್ಲಿಂದ ಅವನು ವೃತ್ರನಾದದ್ದು. ಚಿತ್ರಕೇತು ಅನ್ನುವ ರಾಜನ ಕಥೆ ಕೂಡ ಭಾಗವತದಲ್ಲಿ ಬಹಳ ರೋಚಕವಾದ ಕಥೆಗಳಲ್ಲಿ ಒಂದು. ಚಿತ್ರಕೇತು ರಾಜನಿಗೆ ಅನೇಕ ಮಂದಿ ಪತ್ನಿಯರಿದ್ದರು, ಆದರೆ ಅವರ ಪತ್ನಿಯರಲ್ಲಿ